ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾಜಿ, ನಾನೇ ನಾಯಕಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೇ ನಾಯಕಿಯಲ್ಲಿ ಇವತ್ತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರ ಜೊತೆಗೆ ಇವತ್ತು ಇಡೀ ದಿನ ನಾವಿರ್ತೇವೆ. ಅವರ ಬಾಲ್ಯ, ಜೀವನ, ದಿನಚರಿ ಹೇಗಿರುತ್ತೆ, ಮತ ಪ್ರಚಾರ ಎಲ್ಲೆಲ್ಲಿ ಮಾಡ್ತಾರೆ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಎಲ್ಲೆಲ್ಲಿ ಮತ ಪ್ರಚಾರವನ್ನು ಮಾಡಿ ಅವರು ಜನರ ಹತ್ರ ಮತವನ್ನು ಪಡೆಯುವಂತಹ ಪ್ರಯತ್ನ ಮಾಡ್ತಾರೆ, ಹೀಗೆ ಇವತ್ತು ಎಲ್ಲ ವಿಚಾರಗಳ ಬಗ್ಗೆ ನಾವು ಅವ್ರ ಹತ್ರ ಮಾತನಾಡ್ತಾ ಹೋಗೋಣ. ಈಗಾಗಲೇ ಅವರು ಶಿರ್ಸಿಗೆ ಬಂದಿದ್ದಾರೆ. ಶಿರ್ಸಿಲಿ ಅವರು ಇರುವಂತಹ ರೂಮ್ಗೆ ನಾನೀಗ ಹೋಗ್ತಾ ಇದ್ದೀನಿ. ಏನು ಮಾಡ್ತಿದ್ದಾರೆ, ಜೊತೆಗೆ ಅವರ ಬಾಲ್ಯದ ಬಗ್ಗೆ ಮಾತನಾಡ್ತಾ ಪ್ರಮುಖವಾಗಿ ಇವತ್ತಿನ ಮತ ಪ್ರಚಾರದ ಬಗ್ಗೆ ಮಾತನಾಡೋಣ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವ್ರ ಜೊತೆ ಮಾತನಾಡೋದಕ್ಕೆ ನಾವು ಬಂದಿದ್ದೀವಿ. ಅವರೀಗ ರೆಡಿ ಆಗ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಅವ್ರ ಹತ್ರ ಅವ್ರ ಜೊತೆಗೇನೆ ಮತ ಪ್ರಚಾರಕ್ಕೆ ನಾವು ಕೂಡ ತೆರಳ್ತೀವಿ. ಎಲ್ಲೆಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಅವರ ಇಡೀ ಲೈಫ್ ಸ್ಟೈಲ್ ಯಾವ ರೀತಿಯಾಗಿದೆ, ಈ ಹಿಂದೆ ಹೇಗಿತ್ತು, ವೃತ್ತಿಯಲ್ಲಿ ವೈದ್ಯೆ, ಜನರ ಜೊತೆ ಈಗ ಒಡನಾಟ ಜಾಸ್ತಿ ಇದೆ, ಜೊತೆಗೆ ಮತ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಜನರು ಯಾವ ರೀತಿಯ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಎಸ್, ಈಗ ಅಂಜಲಿ ನಿಂಬಾಳ್ಕರ್ ಅವರು ಬರ್ತಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ಆರಾಮಿದ್ದೀನಿ. ನೀವು? ನಾವು ಆರಾಮಾಗಿದ್ದೀವಿ. ಆದರೆ ರಾತ್ರಿ ಇಡೀ ನಿದ್ದೆ ಮಾಡೋದು ಹಾಗೆ ಕಾಣಿಸ್ತಾ ಇದೆ. ರಾತ್ರಿ ಲೇಟ್ ನೈಟ್ ಎಲ್ಲ ಮತ ಪ್ರಚಾರ ಮಾಡಿ ಬಂದ್ರಾ? ಹೌದು, ನಿನ್ನೆ 1 ಗಂಟೆ ಆಯಿತು. ಸೊ ಅದಕ್ಕೆ ಸ್ವಲ್ಪ ನೆಗಡಿ ಕೆಮ್ಮು ಕೂಡ ಇದೆ. ಸೊ ಅದಕ್ಕೆ ನಿದ್ದೆ ಕೂಡ ಸರಿಯಾಗಿ ಆಗಲಿಲ್ಲ. ವೃತ್ತಿಯಲ್ಲಿ ವೈದ್ಯ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಎಲ್ಲರಿಗೂ ಹೇಳ್ತೀರಿ, ಆದರೆ ಈ ಟೈಮಲ್ಲಿ ನಿಮಗೆ ಆಗಲ್ಲ ಅನಿಸುತ್ತೆ. ನೀರು ಚೇಂಜಸ್, ಕ್ಲೈಮೇಟ್ ಚೇಂಜಸ್ ಎಲ್ಲ ಸೊ ನಡೀತದೆ ಈ ಭಾಗದಲ್ಲಿ. ಆಗಲೇ ಹೇಳ್ದಾಗೆ ಡಾಕ್ಟರ್ ನೀವು ಒಂದು ಕಡೆ, ಇನ್ನೊಂದು ಕಡೆ ನೀವೇ ಹೇಳ್ತಿರ್ತೀರಿ ಈ ರೀತಿಯಾಗಿ ಇರಬೇಕು, ಈ ರೀತಿಯಾಗಿ ಆಹಾರ ತಗೊಳ್ಳಿ ಅಂತೇಳಿ. ನಿಮಗೆ ಆ ರೀತಿಯಾಗಿ ಫಾಲೋ ಮಾಡೋದಕ್ಕಾಗತ್ತಾ? ದಿನನಿತ್ಯ ಕೆಲಸದಲ್ಲಿ ಆಗಲ್ಲ, ಇಂಥ ಪ್ರಚಾರ ಟೈಮಲ್ಲಿ ಕೂಡ ಖಂಡಿತವಾಗಿ ಆಗಲ್ಲ. ಬಟ್ ಆದರೆ ಕೂಡ ಹೆಚ್ಚು ಕಡಿಮೆ ಬ್ರೇಕ್ಫಾಸ್ಟ್ ಸ್ವಲ್ಪ ಸರಿಯಾಗಿ ಮಾಡಿದರೆ, ಹೆಲ್ದಿ ಬ್ರೇಕ್ಫಾಸ್ಟ್ ಸ್ವಲ್ಪ ಮಾಡಿದರೆ ಆಗ್ತದೆ. ಅದು ಫುಲ್ ಡೇ ಯು ನೀಡ್ ಶಕ್ತಿ ಸಿಗ್ತದೆ. ಅದಕ್ಕಿಂತ ಮುಖ್ಯ ಈಗ ಊಟ ಎಂದರೆ ಜನ ಸೇರೋದು, ಜನ ಪ್ರೀತಿ, ಜನ ಸ್ನೇಹ. ಸೊ ಅದಕ್ಕೆ ಜನ ಬಂದರೆ ಅದು ಒಂದು ದೊಡ್ಡ ಹೆಲ್ದಿ ಬ್ರೇಕ್ಫಾಸ್ಟ್, ಹೆಲ್ದಿ ಲಂಚ್, ಹೆಲ್ದಿ ಡಿನ್ನರ್ ಥರ ಆಗಿಬಿಡುತ್ತೆ ನನಗೆ. ಸೊ ಮೈಂಡ್ ಅಲ್ಲೇ ಮೈಂಡ್ ಸೆಟ್ ಆಗಿರುತ್ತೆ. ಖಂಡಿತ, ಖಂಡಿತ. ಓಕೆ, ಈ ಫೀಲ್ಡ್ಗೆ ನೀವು ಬರಬೇಕು ಅಂತ ಯಾಕೆ ಅನಿಸ್ತೀರ? 2013 ನೀವು ಸ್ವತಂತ್ರ ಪಕ್ಷದಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರಿ, ಅದಕ್ಕಿಂತ ಮುಂಚಿಂದಲೇ ನಿಮಗೆ ಇಂಟ್ರೆಸ್ಟ್ ಇತ್ತಾ, ಬಾಲ್ಯದಿಂದಲೇ ಆಸಕ್ತಿ ಇತ್ತಾ, ಹೇಗೆ? ಇಲ್ಲ ಇಲ್ಲ, ಬಾಲ್ಯದಿಂದಲೇ ನನ್ನ ಪ್ಯಾಷನ್ ಅಂತ ಡಾಕ್ಟರ್ ಆಗಬೇಕು ಅಂತ ಇದ್ದು. ನನ್ನ ತಂದೆಯವರು ರೈತ ಮಗಳು ಆದರೆ ಕೂಡ ಡಾಕ್ಟರ್ ಹೀ ಜನ್ರಲ್ ಸರ್ಜರಿ ಮಾಡಿದರು. ನಾವು 4 ಬ್ರದರ್ ಸಿಸ್ಟರ್ಸ್ ಡಾಕ್ಟರ್ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಎಲ್ಲ ಸಣ್ಣವರು ಇದ್ದಕ್ಕಂತಾನೆ ನನಗೆ ಡಾಕ್ಟರ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ಸೊ ಅದು ಆಗಿದ ಮೇಲೆ ಇದೇ ಹೆಣ್ಮಕ್ಕಳು ಏನು ಆರೋಗ್ಯ ಕಡೆ ಸರಿಯಾಗಿ ನೋಡ್ತಾ ಇಲ್ಲ, ದುಡ್ಡು ಸ್ವಂತ ಮೇಲೆ ಖರ್ಚು ಆಗ್ತಾ ಇಲ್ಲ, ಮಾಡಲ್ಲ ಅವರು, ಮತ್ತು ಹೆಂಗೆ ಮಾಡೋದು ಅಂತ ಇದು ಒಂದು ಬಂತು. ಈ ಥರ ಪ್ರದೇಶ ಇದೆ, ಖಾನಾಪುರ ಅಂತ ಜಾಗ ಇದೆ ನೋಡಿ, ಯಾವಾಗಲೂ ಕಾಂಗ್ರೆಸ್ ಅಲ್ಲಿಂದ ಗೆಲ್ಲಿಲ್ಲ, ನಿಮಗೆ ಸಾಧ್ಯ ಆದರೆ ಅಲ್ಲಿ ಹೋಗಿ ಕೆಲಸ ಮಾಡಿ ನೋಡಿ. ಸೊ ಅದು ಕಾಡು ಪ್ರದೇಶ ಇರ್ತಕ್ಕಂಥ ಒನ್ ಅಪಾರ್ಚುನಿಟಿ ಟು ವರ್ಕ್ ಫಾರ್ ದ ಪೀಪಲ್ ಅಂತ ನಾನು ಅಂದ್ಕೊಂಡು ಆ ಭಾಗದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವುಮೆನ್ ಎಂಪವರ್ಮೆಂಟ್ಗೋಸ್ಕರ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಕಾಂಗ್ರೆಸ್ ಅವರು ಕಳಿಸಿದ್ರು, ಆಮೇಲೆ ಟಿಕೆಟ್ ತಪ್ಪಿಸಿದ್ರು, ದೆನ್ ರೆಸ್ಟ್ ಆಲ್ ಇಸ್ ಹಿಸ್ಟ್ರಿ. ಆಮೇಲೆ ವರ್ಕ್ ಮಾಡಿದೆ 5 ಅವರು ಪಾಡ ಸೇವೆ ಮಾಡಿ, 18 ಅವರು ಆಶೀರ್ವಾದ ಕೊಟ್ಟು ಮತ್ತೆ ಒಮ್ಮೆ ಸತ್ಯ ಆರಿಸ್ ಬಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದರು. ಬೆಸ್ಟ್ ಪ್ಲೇಸಲ್ಲಿ ಒಂದು ಒಬ್ಬರು ಲೈಫ್ ಚೇಂಜ್ ಮಾಡಬೇಕಾ ಎಂದರೆ ಸಿಸ್ಟಮಿಂದ, ಅವರು ಪಾಲಿಸಿ ಮೇಕಿಂಗಿಂದ, ಅವರು ಮನೆ ಒಳಗಡೆ ತಕ್ಕ ನೀರು, ರಸ್ತೆ ಇದು ಎಲ್ಲ ಕೊಡಲಿಕ್ಕೆ ಇದು ಒಂದು ಸಾಮಾಜಿಕವಾಗಿ ಒಳ್ಳೆಯ ದಾರಿ ಇದೆ. ಅದ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀನಿ, ನೋಡೋಣ ಮುಂದೆ ಹೆಂಗೆ ಎಲ್ಲಿ ಕರ್ಕೊಂಡು ಹೋಗ್ತದೆ ಅದು. ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ, ವೈದ್ಯರನ್ನು ದೇವರು ಅಂತ ಹೇಳ್ತಾರೆ. ಅಲ್ಲೂ ಕೂಡ ಸೇವೆಯನ್ನೇ ಮಾಡೋದು, ಇಲ್ಲೂ ಸೇವೆಯನ್ನೇ ಮಾಡುವಂಥದ್ದು, ನಿಮಗೆ ಡಿಫ್ರೆನ್ಸ್ ಏನು ಅನಿಸುತ್ತೆ? ಡಿಫ್ರೆನ್ಸ್ ಮುಖ್ಯವಾಗಿ ನೋಡಿ, ಏನು ಕೆಲಸ ಮಾಡಿದರೆ ಅದು ದೇವರ ಕೆಲಸ. ಬಟ್ ಐ ಆಮ್ ಅ ಗೈನಕಲಾಜಿಸ್ಟ್. ಸೊ ಆ್ಯಸ್ ಅ ಗೈನಕಲಾಜಿಸ್ಟ್ ನನಗೆ ಬರೀ ಹೆಣ್ಮಕ್ಕಳು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇತ್ತು. ಆಮೇಲೆ ಯಾವಾಗ ಅವರಿಗೆ ಕಾಯಿಲೆ ಇದ್ದಾಗ ಅದು ಕೂಡ ಜಾಸ್ತಿ ಕಾಯಿಲೆ ಆಗಿದ ಮೇಲೆ ಅವರು ಡಾಕ್ಟರ್ ಕಡೆ ಬರೋದು.
ಈ ಪೊಲಿಟಿಕಲ್ ರಾಜಕೀಯದಲ್ಲಿ ಸಾಮಾಜಿಕವಾಗಿ ಅವರಿಗೆ ನಿಮ್ಮ ಕಡೆ ಬಂದಿಲ್ಲ ಎಂದರೆ ಕೂಡ ನಿಮಗೆ ಒಂದು ಅವಕಾಶ ಸಿಗ್ತದೆ, ಅವರು ಮನೆ ಬಾಗಿಲು ಹೋಗಿ ಏನು ಕಷ್ಟ ಇದೆ ದುಃಖ ಇದೆ ಕೇಳಲಿಕ್ಕೆ ನೋಡಲಿಕ್ಕೆ. ಸೊ ಆ್ಯಂಡ್ ಇಟ್ ಈಸ್ ಅ ವಾಸ್ಟ್ ಫೀಲ್ಡ್, ಬರೀ ಹೆಣ್ಮಕ್ಕಳು ಅಲ್ಲ, ಅಲ್ಲಿ ಇರ್ತಕ್ಕಂಥ ಗಂಡಸರಿಗೆ ಥ್ರೂ ದ ವರ್ಕ್, ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯು ಕ್ಯಾನ್ ಅಪ್ಲಿಫ್ಟ್ ದೆಮ್ ಇನ್ ಮೆನಿ ಮೆನಿ ಡಿಫ್ರೆಂಟ್ ವೇಸ್. ಸೊ ಆ ನಿಟ್ಟಿನಲ್ಲಿ ಇದು ಒಂದು ಒಳ್ಳೆಯ ರೀತಿಯಲ್ಲಿ ಪದ್ಧತಿಯಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಪಕ್ಷ ಕೊಟ್ಟಿದ್ದರು. ನನಗೆ ಕೂಡ ಅದು ದಾರಿ ಚೆನ್ನಾಗಿ ಅನಿಸಿತ್ತು. ಅದಕ್ಕೆ ಬ್ರಾಡರ್ ಆಸ್ಪೆಕ್ಟಲ್ಲಿ, ಆನ್ ದ ವೈಡರ್ ಆಸ್ಪೆಕ್ಟ್ ಟು ರೀಚ್ ದ ಹೋಲ್ ಸೊಸೈಟಿ, ಆ ನಿಟ್ಟಿನಲ್ಲಿ ನಾನು ಒಪ್ಕೊಂಡೆ. ಯಾವುದಾದ್ರೂ ಇನ್ಸಿಡೆಂಟ್ ನಿಮ್ಮನ್ನು ಪಾಲಿಟಿಕ್ಸ್ಗೆ ಬರೋ ಹಾಗೆ ಮಾಡಿದ್ದು ಇದೆಯಾ ಆ ಥರ, ಅಥವಾ ನಾರ್ಮಲಾಗಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೆ ಆ ನಂತರ ಪಾಲಿಟಿಕ್ಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದ? ಒಂದು ಇನ್ಸಿಡೆಂಟ್ ಎಂದರೆ ಐ ವಾಸ್ ವರ್ಕಿಂಗ್ ಇನ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರು. ಆ ಟೈಮ್ನಲ್ಲಿ ಆ ಹೆಣ್ಮಕ್ಕಳು ಸಾಕಷ್ಟು ಬಾರಿ ಬಂದು ಹೆಲ್ತ್ ಕೇಳ್ತಾ ಇದ್ರು, ಲೇಡೀಸ್ ಪ್ರಾಬ್ಲಮ್ಸ್, ನಾಟ್ ಟು ಟೆಲ್ ಯು ಇನ್ ಡೀಟೇಲ್ಸ್, ಬಟ್ ಅಂಥದ್ದಲ್ಲಿ ವೆನ್ ಯು ಸಜೆಸ್ಟ್ ದೆಮ್ ಟ್ಯಾಬ್ಲೆಟ್ ಇಲ್ಲ ಅಂದರೆ ಆಪ್ರೇಷನ್ ಮಾಡಬೇಕು, ಅವರು ಪಾಪ ಇಲ್ಲ ಮೇಡಮ್ ಈ ಬಾರಿ ಬೇಡ, ಈ ಮದುವೆ ಆಗಲಿ ಇಲ್ಲ ಅಂದರೆ ಈ ಉತ್ಸವ ಆಗಲಿ, ಸ್ವಲ್ಪ ಮಕ್ಕಳು ಶಿಕ್ಷಣ ಫೀಸ್ ಕಟ್ಟಬೇಕು, ಇದು ಎಲ್ಲ ಮುಗಿದ ಮೇಲೆ ನೋಡೋಣ, ದುಡ್ಡು ಉಳಿದಿದ್ದರೆ ನಾವು ಮಾಡ್ತೀನಿ ಟ್ರೀಟ್ಮೆಂಟ್. ಇದು ಒಂದು ಅವಕಾಶ ಆವಾಗನೇ ಬಂತು. ಪ್ಲಸ್ ಖಾನಾಪುರ ಥರ ಜಾಗ ವೇರ್ 70% ಕಾಡು ಪ್ರದೇಶ, ಅಲ್ಲಿ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ ಮಕ್ಕಳಿಗೆ, ಸ್ಕೂಲ್ ರೂಮ್ಸ್ ಇರಲಿಲ್ಲ, ಆಸ್ಪತ್ರೆಗೆ ದೇ ಹ್ಯಾವ್ ಟು ಗೋ ಟು ಬೆಲ್ಗಾಮ್ ಆರ್ ಅದರ್ ಪ್ಲೇಸಸ್. ಸೊ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸಮಾಜ ಸೇವೆ ಮಾಡಲಿಕ್ಕೆ ದಾರಿ ಸಿಕ್ಕಿತ್ತು. ಬಟ್ ದಿಸ್ ಇನ್ಸಿಡೆಂಟ್ ಟಚ್ಡ್ ಮೀ ಅ ಲಾಟ್ ಆ್ಯಂಡ್ ದೆನ್ ಐ ಥಾಟ್ ಅಲ್ಲ, ಇದಕ್ಕೆ ಏನಂತ ಡೀಪ್ ರೂಟೆಡ್ ಪರಿಹಾರ ಕೊಟ್ಟಿದ್ದರೆ ಮಾತ್ರ ಹೆಣ್ಮಕ್ಕಳು ಏನಂತ ಚೂರು ನೋಡಲಿಕ್ಕೆ ಸಾಧ್ಯತೆ ಇದೆ. ಆ ಒಂದು ಇನ್ಸಿಡೆಂಟ್ ಜಾಸ್ತಿ ಟಚ್ ಆಗಿದ ಮೇಲೆ ಎಲ್ಲ ಬಿಟ್ಟು ಈ ಭಾಗದಲ್ಲಿ ಬಂದಿದೆ. ನಿಮ್ಮ ಮನೆಯಲ್ಲಿ ಆವಾಗ ಈ ವಿಚಾರಗಳನ್ನ ಹೇಳಿದಾಗ ಪಾಲಿಟಿಕ್ಸ್ಗೆ ಎಂಟ್ರಿ ಆಗಬೇಕು ಅಲ್ಲಿ ಸೇವೆ ಮಾಡಬೇಕು ಅಂದಾಗ ಸಪೋರ್ಟ್ ಇತ್ತ? ನಮ್ಮ ಮನೆಯವರು ಯಾವಾಗಲೂ ಯಾವುದು ಕಾರಣದಿಂದ ಏನಂತ ಹೇಳಿದರೆ ಈ ಥರ ಮಾಡಬೇಕಂದ್ರೆ ಬೆನ್ನಾಗಿ ಗಟ್ಟಿಯಾಗಿ ನಿಂತ್ಕೊಂಡು ವೆರಿ ಬಿಗ್ ಸಪೋರ್ಟ್ ಟು ಮೈ ಲೈಫ್ ಆ್ಯಂಡ್ ಕರಿಯರ್ ಹಿ ಹ್ಯಾಸ್ ಗಿವನ್ ಆಲ್ವೇಸ್ ಆಲ್ವೇಸ್. ಯಾಕೆ ಈ ಕಣ್ಣೀರು, ಖುಷಿಯ ಕಣ್ಣೀರು ಅಥವಾ ಬೇರೇನಾದರೂ ಆಗಿತ್ತು? ಅಲ್ಲ, ಖುಷಿದ ಕಣ್ಣೀರು ಯಾಕೆಂದರೆ ವೆನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಸಪೋರ್ಟ್ ಈಚ್ ಅದರ್ ನೋ ದಟ್ ವೇ ವಿ ಆರ್ ಓನ್ಲಿ ಟೂ ಆಫ್ ಫಸ್ಟ್ ಟು ಟೇಕ್ ಕೇರ್. ಸೊ ಮಕ್ಕಳು ನೋಡಬೇಕು, ಅವರು ಜಾಬ್ ಕೂಡ ಭಾಳ ಜವಾಬ್ದಾರಿ ಜಾಬ್, ನನ್ನ ಜಾಬ್ ಕೂಡ ಜವಾಬ್ದಾರಿ ಜಾಬ್. ಸೊ ಆ ಹ್ಯಾಂಡಲ್ ಮಾಡಲಿಕ್ಕೆ ಒಬ್ಬರು ಹೆಣ್ಮಕ್ಳಿಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ವೆನ್ ಯುವರ್ ಹಸ್ಬೆಂಡ್ ಸ್ಟ್ಯಾಂಡ್ ಸ್ಟ್ರಾಂಗ್ಲಿ ಬಿಹೈಂಡ್ ಯು, ಇಟ್ ಈಸ್ ಅ ಬಿಗ್ ಸಪೋರ್ಟ್ ಫಾರ್ ದ ಕಿಡ್ಸ್ ಆಲ್ಸೋ. ಯಾಕೆಂದರೆ ನನ್ನ ಮಗಳು, ನಾನು ಹೇಳ್ತೀನಿ, 2 ವರ್ಷ ಇರ್ತಕ್ಕಂಥ ವಯಸ್ಸಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಈ ಪೊಲಿಟಿಕಲ್ ಕರಿಯರ್. ಖಾನಾಪುರ 500 ಕಿಲೋಮೀಟರ್ಸ್ ದೂರ. ಸೊ ಅಂಥ ಮಕ್ಕಳಿಗೆ ಬಿಟ್ಟು ಜನ ಸೇವೆ ಮಾಡಲಿಕ್ಕೆ ಯು ನೀಡ್ ದಟ್ ಕೈಂಡ್ ಆಫ್ ಬ್ಯಾಕಪ್ ಆ್ಯಂಡ್ ಸಪೋರ್ಟ್. ಮನೇಲಿ ಅತ್ತೆ ಮಾವ ಇದ್ದಾರೆ, ಕೋಲ್ಹಾಪುರಲ್ಲಿ ಇರ್ತಾರೆ ಅವರು. ನನಗೆ ತಾಯಿ ತಂದೆ ಇಲ್ಲ, ತೀರ್ಕೊಂಡಿದ್ದಾರೆ. ಸೊ ಅವರಿಗೆ ಕೂಡ ಈ ಕಡೆ ಬರೋದು ಹೋಗೋದು ಆಗಲ್ಲ, ವಯಸ್ಸಿದೆ, ಅವರದ್ದು ಫ್ರೆಂಡ್ ಸರ್ಕಲ್ ಅವರು ಅಲ್ಲಿ ಇರ್ತಾರೆ. ಸೊ ಅವ್ರದ್ದು ಕೂಡ ಅವರು ವಿಚಾರ ಮಾಡಿ ಕೂಡ ನನಗೆ ಬೇಜಾರಾಗ್ತದೆ. ಯಾಕೆಂದರೆ ಒಬ್ಬರೇ ಮಗ ಒಬ್ಬರೇ ಸೊಸೆ ಇರ್ತಕ್ಕಂಥ ಕೂಡ ಅವರು ಸೇವೆ ಕೂಡ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದರೆ ಅವ್ರದ್ದು ಸಪೋರ್ಟ್, ಅತ್ತೆ ಸಪೋರ್ಟ್ ಕೂಡ ಇಷ್ಟು ಗಟ್ಟವಾಗಿದೆ ಅಂತೆ. ಇರಲಿ ಬಿಡಿ, ನೀವು ಏನು ಮಾಡ್ತಾಯಿದ್ದೀರನ ಮಾಡಿ, ನನಗೆ ನೋಡಿದರೆ ಇಲ್ಲ ಕಡೆ ನಿಮ್ಮ ಎಲ್ಲಿ 1 ಲಕ್ಷ 2 ಲಕ್ಷ ಜನ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ ನೋಡ್ತೀನಿ ನಿಮ್ಮದು, ಭಾಳ ಸಂತುಷ್ಟಿ ಸಮಾಧಾನ ಆಗ್ತದೆ. ನಾನು ಈ ರಾಜಕೀಯದಲ್ಲಿ ಬಂದ ಮೇಲೆ ಒಂದು ಫೆಸ್ಟಿವಲ್ ನನ್ನ ಅತ್ತೆ ಜೊತೆ ಸೆಲೆಬ್ರೇಟ್ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಶಿ ನೆವರ್ ಕಂಪ್ಲೇಂಟ್ ಅಬೌಟ್ ದ್ಯಾಟ್. ದಟ್ ಈಸ್ ದ ಸಪೋರ್ಟ್ ವೆನ್ ಅ ಲೇಡಿ ಗೆಟ್ಸ್ ದಟ್ ಕೈಂಡ್ ಆಫ್ ಸಪೋರ್ಟ್ನು, ಆ ಹೆಣ್ಮಕ್ಳು ಆ ಒಂದು ದೊಡ್ಡ ಶಕ್ತಿ ದೇವ್ರ ಕಡೆಯಿಂದ ಇರಲಿ, ಫ್ಯಾಮಿಲಿ ಕಡೆಯಿಂದ ಇರಲಿ, ಆ ಬಂದುಬಿಟ್ರೆ ಇಟ್ ಈಸ್ ಅ ಬಿಗ್ ಬಿಗ್ ಬೂಸ್ಟ್ ಫಾರ್ ಹರ್ ಟು ಸ್ಟೆಪ್ ಔಟ್ ಆಫ್ ಹರ್ ಹೌಸ್ ಟು ಇನ್ ದ ಔಟ್ಸೈಡ್ ವರ್ಲ್ಡ್.
ಅಪ್ಪ ಅಮ್ಮನ ಕೊರತೆ ಅವ್ರು ನೀಗಿಸಿದ್ದಾರೆ? ಭಾಳ ಅನಿಸಿದೆ, ಬಿಕಾಸ್ ನನ್ನ ತಂದೆ ಅಂದರೆ ನನಗೆ ಭಾಳ ಚಿಕ್ಕ ವಯಸ್ಸಿಂದ ಅವರು ಏನೇನು ಕಲಿತಾ ಇತ್ತು ಅದು ಭಾಳ ಒಂದು ಪುಸ್ತಕ ಎನ್ಸೈಕ್ಲೋಪೀಡಿಯಾ ಥರ ಇದೆ. ಯಾಕೆಂದರೆ ನನ್ನ ಅಜ್ಜಿ, ಒಂದು ವಿಷಯ ತಿಳಿಸ್ಬೇಕಂದ್ರೆ, ನನ್ನ ಅಜ್ಜಿ 10ನೇ ಕಕ್ಷಾ ಈಗ ಮದುವೆ ಮಾಡಬೇಕು, ಮದುವೆ ಮಾಡೋಣ ಅಂತ ಸಂದರ್ಭದಲ್ಲಿ ನನ್ನ ಫಾದರ್ ಮೈ ತಂದೆ ವಾಸ್ ಲೈಕ್ ನೋ, ಹೆಣ್ಮಕ್ಕಳು ಶಿಕ್ಷಣ ಮಹತ್ವ ಇದೆ, ಹೆಣ್ಮಕ್ಕಳು ಸುಶಿಕ್ಷಿತ ಆಗಿದ್ದರೆ ಮಾತ್ರ ಅವರಿಗೆ ಬದುಕಲಿಕ್ಕೆ ಸಾಧ್ಯ ಇದೆ. ಹಳ್ಳಿ ಜನ ನನ್ನ ಅಜ್ಜಿ ಪ್ರಪೋಸಲ್ಸ್ ಕೂಡ ಪಾಟೀಲ್, ನಮ್ಮ ಮಹಾರಾಷ್ಟ್ರದಲ್ಲಿ ಪಾಟೀಲ್ ಹೇಳ್ತಾರೆ, ಗೌಡ್ರು ಮಗಳು ಅಂದರೆ ಬಿಗರು ಆಗಲಿಕ್ಕೆ ಒಂದು ದೊಡ್ಡ ಫ್ಯಾಮಿಲೀಸ್ ಭಾಳ ದೊಡ್ಡ ಫ್ಯಾಮಿಲೀಸ್ ಬಂದು ಮದುವೆ ಆಗಬೇಕು ಅಂತ 16-18 ವರ್ಷಕ್ಕೇ ಇದು ಸ್ಟಾರ್ಟ್ ಆಯಿತು. ಸೊ ಇವರು ನನ್ನ ಫಾದರ್ ಆವಾಗ ನಮ್ಮ ಅವರೇ ಆ ತಾಯಿಗೆ ಒಂದೇ ಒಂದು ಮಾತು ಹೇಳಿದ್ರು, ನೋಡಿ ಇವತ್ತು ನಾನು ಇದ್ದೀನಿ, ನೀವು ಇದ್ದೀರಾ, ನಾಳೆ ಇವರು ಭವಿಷ್ಯಕ್ಕೋಸ್ಕರ ಇವರು ಗಂಡ ಸಾಯ್ದಿದ್ರೆ ಕೂಡ ಇವರು ಹೆಂಗೆ ಬದುಕಬೇಕು, ಅದಕ್ಕೆ ಇವರಿಗೆ ನಾವು ಪವರ್ ಈಗ ಶೈಕ್ಷಣಿಕವಾಗಿ ಅವರಿಗೆ ಸಪೋರ್ಟ್ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗ್ತದೆ, ನಾನು ಎಷ್ಟುವರೆಗೂ ಇರ್ತೀನಿ. ಸೊ ದ್ಯಾಟ್ ಕೈಂಡ್ ಆಫ್ ವರ್ಡ್ಸ್ ಹ್ಯಾವ್ ಬಿಕಮ್ ಅ ಲೈಫ್ ಲೆಸನ್ಸ್ ಫಾರ್ ಮೀ. ಸೊ ಆ ನಿಟ್ಟಿನಲ್ಲಿ ಅವರು ಮಾಡೋದು ಜನ ಸೇವೆ ನೋಡಿಕೊಂಡು ಆಕ್ಸಿಡೆಂಟ್ ಪೇಷಂಟ್ಸ್ಗೆ ಇದು ಅನ್ನೋದು ಒಂದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಆ ಋಣ ನಾವು ಏನಂತ ಎಲ್ಲಿ ತಿರುಗಿಸ್ಬೇಕು ಸೊಸೈಟಿದು, ಆ ಸಂದರ್ಭದಲ್ಲಿ ಅದು ಸ್ವಲ್ಪ ಬಹುಶಃ ಈಗ ಹೊರಗಡೆ ಬರ್ತಾ ಇದೆ ಈ ಸೇವೆಯಿಂದ. ಆ್ಯಂಡ್ ರಾಜಕೀಯವಾಗಿ ಅದು ಒಂದು ಅವಕಾಶ ಸಿಕ್ಕಿದೆ. ಸೊ ಆ ಅವಕಾಶ ನಾನು ಈ ಪ್ರಕಾರ ತಂದೆ ತಾಯಿ ಏನು ಕಲ್ತಿದ್ದಾರೆ ಅದ ದಾರಿ ಮೇಲೆ ಕೂಡ ವಾಪಸ್ ಸೊಸೈಟಿಗೆ ಏನಂತ ಮಾಡಬೇಕು ಅಂತ ನಿಟ್ಟಿನಲ್ಲಿ ಮಾಡಲಿಕ್ಕೆ ಹೊಂಟಿದ್ದೇನೆ. ದೊಡ್ಡ ಜರ್ನಿ ಇದೆ ಇಲ್ಲಿ, ಇಟ್ ಇಸ್ ಎ ಬಿಗ್ ಜರ್ನಿ. ಡೀಟೇಲ್ ಅಲ್ಲಿಗೆ ಇದು ಹೇಳಿಲ್ಲ, ಚೂರಿ ಹೆಚ್ಚು ಈ ಕಡೆ ಆ ಕಡೆ ಹೇಳಿದ್ದೇನೆ. ಬಟ್ ಎಸ್, ಇಟ್ ಈಸ್ ಅ ವೆರಿ ಬಿಗ್ ಜರ್ನಿ, ಟಫ್ ಜರ್ನಿ. ಎಲ್ಲರಿಗೆ ಅನಿಸುತ್ತೆ ಭಾಳ ಚೆನ್ನಾಗಿದೆ ಎಲ್ಲ, ಬಟ್ ಇಟ್ ಈಸ್ ವೆರಿ ವೆರಿ ಟಫ್ ಜರ್ನಿ, ಎಸ್ಪೆಷಲಿ ಫಾರ್ ಅ ಗರ್ಲ್. ಒಂದು ಒಳ್ಳೆ ಸಪೋರ್ಟಿಂಗ್ ಆಗಿರುವಂತಹ ಅಥವಾ ಎಲ್ಲ ವಿಚಾರದಲ್ಲೂ ನಿಮಗೆ ಬೆನ್ನೆಲುಬು ಆಗಿರುವಂಥ ಹೇಮಂತ್ ನಿಂಬಾಳ್ಕರ್, ಅವ್ರು ಹೇಗೆ ಸಿಕ್ಕಿದ್ದು ನಿಮಗೆ? ಸಿಕ್ಕಿದ್ರು ದೇವರು. ಮನೆಯಲ್ಲೇ ನೋಡಿರೋದ? ಹೌದು, ಮನೆಯಲ್ಲೇ ನೋಡಿರೋ. ಓಕೆ, ಲವ್ ಮ್ಯಾರೇಜ್ ಅಲ್ಲ, ಲವ್ ಕಮ್ ಅರೇಂಜ್ ಯು ಕ್ಯಾನ್ ಸೇ. ಓಕೆ, ಬಟ್ ಹೌದು, ಫ್ರೆಂಡ್ ಸರ್ಕಲ್, ಕಾಮನ್ ಫ್ರೆಂಡ್ ಸರ್ಕಲ್ ಇದ್ದು ಮುಂಬೈಯಲ್ಲಿ. ಬಟ್ ಅವರು ನನಗೆ ಪ್ರಪೋಸಲ್ ಕೊಟ್ಟಿದ ಮೇಲೆ ನಾನು ಒಂದೇ ಹೇಳಿದೆ, ನನ್ನ ತಂದೆ ಏನು ಹೇಳ್ತಾರೆ ಅದರ ಮೇಲೆ ನಾನು ಇದು ಮಾಡ್ತೀನಿ, ಅವರು ಬೇಡ ಹೇಳಿದರೆ ನಾ ಐ ವಿಲ್ ನಾಟ್ ಗೋ ಅಹೆಡ್. ಸೊ ತಂದೆ ಮತ್ತು ಅವರು ಎಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಅವರಿಗೆ ಭೇಟಿ ಮಾಡಿ ಅವರು ಒಪ್ಕೊಂಡ್ರು, ಆಮೇಲೆ ವಿ ಡಿಡ್ ದ ಮ್ಯಾರೇಜ್. ಈ ಜರ್ನಿಲಿ ಸಾಕಷ್ಟು ನೀವು ಹೇಳಿದ್ರಿ, ಒಂದಷ್ಟು ಕಷ್ಟಗಳಿದೆ ಅಥವಾ ತುಂಬ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಚಾಲೆಂಜ್ ಇತ್ತು ಅಂತ ಹೇಳಿ, ಹೇಗೆ ಮೆಟ್ಟಿ ನಿಂತ್ರಿ ಇವೆಲ್ಲವನ್ನು ಕೂಡ? ಏನು ಆಸಕ್ತಿ ಯಾವುದು ನಿಮ್ಮದು? ವಿಲ್ ಪವರ್. ವಿಲ್ ಪವರ್ ಇಸ್ ಒಂದು ನಿರ್ಧಾರ ಮಾಡಿದರೆ ಖಂಡಿತವಾಗಿ ನನಗೆ ಅಂತ ಇದೆ, ಟ್ರೈ ಮಾಡಲಿಕ್ಕೆ ಏನೂ ಆಗಲ್ಲ. ಏನಾಗ್ತದೆ, ಫೇಲ್ ಆಗ್ತೀರಾ, ಹೆಚ್ಚು ಕಡಿಮೆ ಏನಾಗ್ತದೆ. ಐ ಬೀನ್ ಅ ಡಾಕ್ಟರ್, ಐ ಡೀಲ್ ವಿತ್ ಲೈಫ್ ಆ್ಯಂಡ್ ಡೆತ್. ಡೆತ್ ತಾನೇ ಇಲ್ಲನ, ಇನ್ನೊಂದು ಚಾನ್ಸ್ ಸಿಗ್ತದೇನಾ, ಪ್ರಯತ್ನ ಮಾಡ್ತಾ ಹೋಗೋಣ. ಏನು 1, 2, 3, 4 times ಪ್ರಯತ್ನ ಮಾಡಲೇಬೇಕು ನಾವು. ಸಾಧನೆಯ ಹಾದಿ ಬಹಳ ದೊಡ್ಡದಿದೆ, ಹೇಳ್ತೀವಲ್ಲ ಕಲ್ಲು ಮುಳ್ಳುಗಳ ಹಾದಿ ಅಂತೇಳಿ, ಆ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ನಾನು ಜನಸೇವೆ ಮಾಡಬೇಕು ಅಂತ ಹೇಳಿ ಅಂಜಲಿ ನಿಂಬಾಳ್ಕರ್ ಅವರು ಹೊರಟಿದ್ದಾರೆ. ಈಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮತ ಪ್ರಚಾರವನ್ನು ಮಾಡೋದಕ್ಕೆ ಕೂಡ ಈಗ ಅವರು ತೆರಳ್ತಾ ಇರುವಂಥದ್ದು. ಅವ್ರ ಜೊತೆ ಇವತ್ತು ಇಡೀ ದಿನ ನಾವು ಏನೇನು ಮಾಡ್ತಾರೆ, ಯಾವ ರೀತಿಯಾಗಿರ್ತಾರೆ, ಜನರ ಜೊತೆ ಹೇಗೆ ಒಡನಾಟ ಇದೆ, ಜನರ ಸಂಪರ್ಕವನ್ನು ಹೇಗೆ ಬೆಳೆಸ್ಕೊಂಡಿದ್ದಾರೆ. ವೈದ್ಯ ಆದರೂ ಕೂಡ ಈ ಒಂದು ಸೇವೆಯ ಸಂದರ್ಭದಲ್ಲಿ ಬಹಳ ಬೇರೆ ಬೇರೆ ರೀತಿಯಾದಂತಹ ದೃಶ್ಯಗಳನ್ನು ನಾವು ನೋಡ್ತೀವಿ. ಅಂಜಲಿ ನಿಂಬಾಳ್ಕರ್ ಅವ್ರ ಜೊತೆಗೆ ಪ್ರಯಾಣವನ್ನು ಮುಂದುವರಿಸೋಣ. ನಾನೇ ನಾಯಕಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್. ಅಂಜಲಿ ನಿಂಬಾಳ್ಕರ್ ಅವರೇ,
ನಿಮ್ಮ ಜೀವನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ಕೊಂಡ್ರಿ. ಲೈಫ್ ಅಂತ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಗಳು ಅಥವಾ ಅದನ್ನು ನಾವು ಮೆಟ್ಟಿ ನಿಲ್ಲುವಂತಹ ಬಗೆಯನ್ನು ಕೂಡ ಹೇಳಿದ್ರಿ. ಅನೇಕ ಹುಡುಗಿಯರಿಗೆ ಮಹಿಳೆಯರಿಗೆ ನೀವು ಒಂದು ಸ್ಫೂರ್ತಿಯಾಗಿದ್ದೀರಿ. ಬಟ್ ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿಯಾಗಿದೆ, ನಿಮ್ಮ ರುಟೀನ್ ಹೇಗಿರುತ್ತೆ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ, ಬ್ರೇಕ್ಫಾಸ್ಟ್ ಎಷ್ಟು ಗಂಟೆಗೆ, ಪೂಜೆ ಪುನಸ್ಕಾರ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಹೇಗೆ? ನಾನು ಬೆಳಿಗ್ಗೆ 7 ಗಂಟೆ ಅಂತ ಇದ್ದೇ ಇರ್ತೀವಿ. ಆಮೇಲೆ ನನಗೆ ಅಂತ ಸ್ವಂತಾಗಿ ಪೀಸ್ಫುಲ್ ಟೈಮ್, ನಂದು 30 ಮಿನಿಟ್ಸ್ ನನಗೋಸ್ಕರ, ಏನು ಹಿಂದಿನ ದಿನ ಏನಾಯಿತು, ಮತ್ತು ಸ್ವಲ್ಪ ಮೆಡಿಟೇಷನ್ ಕೂಡ ಮಾಡ್ತೀನಿ. ನಾನು ಸ್ವಲ್ಪ ವಿಪಶನ ಫಾಲೋರ್ ಇದ್ದೀನಿ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಒಂಥರ ಸ್ಫೂರ್ತಿ ಶಕ್ತಿ ಸಿಕ್ಬಿಡುತ್ತೆ, ಅದು ಫುಲ್ ಡೇ ಆಕ್ಟಿವೇಷನ್ ಮಾಡಲಿಕ್ಕೆ. ಆಮೇಲೆ ಸ್ನಾನ ಇದು ಮಾಡಿಕೊಂಡು ತಿಂಡಿ ಮಾಡಿ ಕೆಲಸಕ್ಕೆ, ಕೆಳಗಡೆ ಜನ ಬಂದರೆ ಜನರಿಗೆ ಭೇಟಿ ಮಾಡಲಿಕ್ಕೆ, ಇಲ್ಲ ಅಂದರೆ ಆಫೀಸ್ ವರ್ಕ್ ಏನಂತ ಇದ್ದರೆ ಅದು. ಈಗ ತಾನೇ ಇಲೆಕ್ಷನ್ ನಡೀತಾ ಇದೆ, ಕ್ಯಾಂಪೇನಿಂಗ್ ನಡೀತಾ ಇದೆ, ಸೊ ಟೈಮಿಂಗ್ಸ್ ಏನಿಲ್ಲ. ಎಕ್ಸಸೈಸ್ ಮಾಡಲಿಕ್ಕೆ ಭಾಳ ಇಷ್ಟ ಇದೆ, ಸ್ಪೋರ್ಟ್ಸ್ ಪರ್ಸನ್ ಇದ್ದೀನಿ, ಬಟ್ ಸಿಗಲ್ಲ ಟೈಮ್, ಅದು ಒಂದು ಕಾರಣ. ಬಟ್ ಸಿಗ್ತದೆ, ತೆಗ್ದದ್ದೇ ಸಿಗ್ತದೆ. ಯೋಗ ಸ್ವಲ್ಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಸ್ಟ್ರೆಚಿಂಗ್ ಈ ಕಡೆ ಆ ಕಡೆ, ಬಟ್ ನಿಜ ಟೈಮ್ ಅಂತ ಸಿಗ್ತಾ ಇಲ್ಲ. ಸೊ ಹಂಗೆ ರುಟೀನ್ ಡಿಸ್ಟರ್ಬ್ ಆಗಿ ಯಾವ ಟೈಮ್ನಲ್ಲಿ ಏನು ಸಿಗ್ತದೆ ಅದು ಜಸ್ಟ್ ಎನರ್ಜಿ ತುಂಬೋದು, ಮಷಿನ್ಗೆ ಪೆಟ್ರೋಲ್ ಡೀಸೆಲ್ ಹಾಕೋದು, ನಡಿ ಹೊಡೆಸ್ಬೇಕು ಅಂತ. ಈಗ 10 ಗಂಟೆ ಆಗಿದೆ, ಫಸ್ಟ್ ಕಾರ್ಯಕ್ರಮ ಇಲ್ಲಿ ಹತ್ತಿರ ಇದೆ 10 ನಿಮಿಷದಲ್ಲಿ ಅಂತ. ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಲೇಟಾಗಿ ಬಂದೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಈಗ ಹಿರಿಯ ನಾಯಕರು ಎಲ್ಲರೂ ಬರ್ತಾರೆ, ಅವ್ರ ಜೊತೆ ಫಸ್ಟ್ ಸಭೆ ಮಾಡಲಿಕ್ಕೆ ಹೋಗ್ತೀನಿ. ನಾರ್ಮಲಿ ಮನೆಯಲ್ಲಿ ಇದ್ದಾಗ ಹೇಗಿರುತ್ತೆ, ಸೇಮ್ ಹೀಗೇನೆ ಇರುತ್ತಾ? ಪೂಜೆ ಏನಾದರೂ ಮಾಡ್ತೀರಾ ನೀವು ಹೇಗೆ? ಯಾಕಂದರೆ ಕುಂಕುಮ ಇಟ್ಟಿದ್ದೀರಿ, ನಾರ್ಮಲಾಗಿ ಮಹಿಳೆಯರೇ ಪೂಜೆ ಮಾಡೋದು, ನೀವು ಕೂಡ ಮನೇಲಿ ಪೂಜೆ ಮಾಡ್ತೀರಾ? ನನ್ನ ಭಾವನೆ, ಡಾಕ್ಟರ್ ಇರ್ತಕ್ಕಂಥ ನಮ್ಮ ಮನೆಯಲ್ಲಿ ದೇವರು ಇದ್ದಾರೆ. ನಮ್ಮ ಭಾವನೆ ಏನಂತ, ಇಡೀ ವರ್ಕ್ ಈಸ್ ವರ್ಷಿಪ್, ಅದು ಬೇರೆ. ಬಟ್ ಇಡೀ ಇದರಲ್ಲಿ ಎವ್ರಿಥಿಂಗ್ ಹ್ಯಾಸ್ ಗಾಡ್ ಇನ್ ಇಟ್, ಎಲ್ಲ ಕಡೆ ದೇವರು ಇರ್ತಾರೆ, ಅದು ನನ್ನ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಸೊ ಅದಕ್ಕೆ ಸ್ಪೆಷಲಿ ಪೂಜೆ ಮಾಡಬೇಕು, ಸ್ಪೆಷಲಿ ಹೋಗಿ ನಮಸ್ಕಾರ ಮಾಡಬೇಕು, ಆ ಥರ ನಂದು ಇಲ್ಲ, ಸ್ವಲ್ಪ ಇಲ್ಲ. ಬಟ್ ಈ ಇಲೆಕ್ಷನ್ ಟೈಮ್ನಲ್ಲಿ ಯಾರೊಬ್ಬರು ಇದು ನಮಸ್ಕಾರ ಮಾಡಲೇಬೇಕು, ಇದು ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ನೋವು ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ, ಆಯಿತು ಅಪ್ಪ ನೀವು ನನಗೋಸ್ಕರ ಒಳ್ಳೆ ಆಗಲಿ ಅಂತ ಪ್ರೇ ಮಾಡ್ತಾ ಇದ್ದೀರಾ, ಆಯಿತು ನಿಮ್ಮ ಸಮಾಧಾನಕ್ಕೋಸ್ಕರ ನನಗೆ ಕೂಡ ಸಮಾಧಾನ ಆಗಲಿ. ಯಾಕೆಂದರೆ ಇಲೆಕ್ಷನ್ ಟೈಮಲ್ಲಿ ನೀವು ಎಷ್ಟು ಕೆಲಸ ಮಾಡಿದರೆ ಕೂಡ ನಿಮಗೆ ಆ ಒಂದು ಶಕ್ತಿ ಬೇಕು ಟು ಕೀಪ್ ಯು ಗ್ರೌಂಡೆಡ್, ಟು ಕೀಪ್ ಯು ಪುಷಿಂಗ್, ಟು ಕೀಪ್ ಯು ವರ್ಕಿಂಗ್ ಹಾರ್ಡ್. ಸೊ ಆ ಶಕ್ತಿ ಎಲ್ಲಿಂದ ಸಿಗ್ತದೆ ಅದು ತಗೊಳ್ಬೇಕು. ಅದು ದೇವರು ಪೂಜೆ ನಮಸ್ಕಾರ ಮಾಡಿ ಬೆಳಿಗ್ಗೆ ಈ ಟೈಮ್ನಲ್ಲಿ ಮಾಡಿಕೊಂಡೇ ನಾನು ಹೊರಗಡೆ ಹೋಗ್ತೀನಿ. ಸೊ ಅದಕ್ಕೆ, ಯಾಕೆಂದರೆ ಏನಂತ ಮಾಡಿದರೆ ಹೆಚ್ಚು ಕಡಿಮೆ ಈ ಕಡೆ ಆ ಕಡೆ ಆಗೇ ಆಗತ್ತೆ. ಸೊ ಏನಂತ ಆ ಥರ ಆಗಿದರೆ ದೇವರು ಶಕ್ತಿ ಇರಲಿ ನನ್ನ ಜೊತೆ ಅಂತ ಒಂದು ಅದು ಟೀಕಾ ಹಾಕಿ ನಮಸ್ಕಾರ ಮಾಡಿ ಮುಂದೆ ಹೋಗ್ತೀನಿ. ನಿಮ್ಮ ಮನೆ ದೇವರು ಮಲ್ಹಾರ್ ಅಂತ, ಜಜೂರಿಯಲ್ಲಿ ಖಂಡೋಬಾ ಇದೆ, ಅದು ಬಿಟ್ಟು ಗೋವಿಂದ ನಮ್ಮ ತಿರುಪತಿ ವೆಂಕಟರಮಣ ಗೋವಿಂದ ಅವರು ಇವರು ದೇವರು. ನಮ್ಮ ಮಗನ ಹೆಸರು ಕೂಡ ಮಲ್ಹಾರಲ್ಲಿ ಇಟ್ಟಿದ್ದೀನಿ. ಸೊ ಅವ್ರಿಗೆ ಮಲ್ಹಾರಿ ಹೇಳಿದರೆ ದೇವರು ಹೆಸರು ತಗೊಳ್ತಾರೆ ಥರ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ದಿನ ಏನು ಪೂಜೆ ಆ ಥರ ಏನು ಮಾಡಲ್ಲ, ನಮಸ್ಕಾರ ಮಾಡ್ತೀನಿ, ದೇವರು ಇದ್ದಾರೆ ಕಾಪಾಡಲಿ ಅಂತ ಹೇಳ್ತಾರೆ. ಇದು ನಾರ್ಮಲ್ ಆಗಿ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಬ್ರೇಕ್ಫಾಸ್ಟ್ ಮಾಡೋದು, ಲಂಚ್, ಡಿನ್ನರ್ ಇದ್ರೆ ಇದೆಯಾ ಯಾವತ್ತಾದರೂ ಅಥವಾ ಇಲ್ವೇ ಇಲ್ವಾ? ಇಲ್ಲ. ವೆನ್ ನಾನು ಡಾಕ್ಟರಿ ಕೆಲಸ ಮಾಡಿದಾಗ ಸಂದರ್ಭದಲ್ಲಿ ಅದು ಎಲ್ಲ ಟೈಮಿಂಗ್ ಆಗಿ ಮಾಡ್ತಾ ಇದ್ದೆ ನಾನು, ಬಿಕಾಸ್ 8:30 ಬ್ರೇಕ್ಫಾಸ್ಟ್ ಅಂದರೆ ಬ್ರೇಕ್ಫಾಸ್ಟ್, ವಾಟ್ ಎವರ್ ಯಾರು ಎಷ್ಟು ಬ್ಯುಸಿ ಇರಲಿ, ಮಕ್ಕಳು ಅಂತ ಸ್ಕೂಲ್ ಬೆಳಗ್ಗೆ ಹೋಗ್ತಾರೆ, ಸಾಹೇಬರು ಮತ್ತು ನಾನು ಅಟ್ ಲೀಸ್ಟ್ ಬ್ರೇಕ್ಫಾಸ್ಟ್ ಜೊತೆಗೆ ಮಾಡಬೇಕು ಅಂತ ಮಾಡ್ತೀವಿ. ಅದು ಬಿಟ್ಟು ಮೈ ಒನ್ ರೂಲ್ ಇಸ್ ಫ್ಯಾಮಿಲಿ ಒನ್ ಟೈಮ್ ಡಿನ್ನರ್ ಮಾಡಲೇಬೇಕು ಜೊತೆಗೆ, ಲೆಟ್ ಇಟ್ ಬಿ ಡಿನ್ನರ್ ಆರ್ ಲಂಚ್. ಕೆಲಸದಲ್ಲಿ ಲಂಚ್ ಸಿಗಲ್ಲ ನಿಮಗೆ, ಸೊ ಡಿನ್ನರ್ ಐ ಮೇಕ್ ಇಟ್ ಅ ಪಾಯಿಂಟ್ ಕಿ 4 ಜನ ನಾವು
ಟೇಬಲಲ್ಲಿ ಕುತ್ಕೊಂಡು ಮೊಬೈಲ್ಸ್ ಆಫ್ ಮಾಡಿ ಸಿಟ್ ಟುಗೆದರ್ ಹ್ಯಾವ್ ಡಿನ್ನರ್, ಅದು ನಾನು ಡಾಕ್ಟರ್ ಇರ್ತಕ್ಕಂಥ ಕೆಲಸ ಮಾಡುವ ಸಂದರ್ಭದಲ್ಲಿ. ಈಗ ನಾನು ಖಾನಾಪುರ್, ಸಾಹೇಬ್ರು ಬ್ಯಾಂಗ್ಳೂರ್, ಒಂದು ಮಕ್ಕಳು ಯು ಎಸ್ ಅಲ್ಲಿ ಓದ್ತಾ ಇದ್ದಾರೆ, ಒಬ್ಬರು ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಅವರು ಟ್ಯೂಷನ್ಸ್ ಇದು. ಸೊ ದರ್ ಈಸ್ ನೋ ಬ್ರೇಕ್ಫಾಸ್ಟ್ ನೋ ಟುಗೆದರ್ನೆಸ್, ನೋ ಡಿನ್ನರ್ ಟುಗೆದರ್ನೆಸ್, ಬಟ್ ದಟ್ ಬಾಂಡಿಂಗ್ ಇಸ್ ಸ್ಟಿಲ್ ದೇರ್. ಯೆಸ್, ಇಟ್ ಆಲ್ವೇಸ್ ರಿಮೇನ್ಸ್. ಯಾ, ಬ್ರೇಕ್ಫಾಸ್ಟ್ಗೆ ನಾರ್ಮಲಾಗಿ ನೀವು ಏನು ತಗೊಳ್ತೀರಿ? ನೀವು ಅಡುಗೆ ಮಾಡ್ತೀರಾ? ಖಂಡಿತ, ನಾನು ಎಲ್ಲ ಅಡುಗೆ ಮಾಡ್ತೀನಿ. ನಾನು ರೊಟ್ಟಿ ಕೂಡ ಮಾಡಿ ಕಲ್ತಿದ್ದೀರಾ. ಸೊ ಅಡುಗೆ ಎಲ್ಲ ಮಾಡ್ತೀನಿ, ಮಟನ್, ಚಿಕನ್, ವೆಜ್, ನಾನ್ ವೆಜ್, ವಾಟ್ ಎವರ್. ಐ ಕ್ಯಾನ್ ಮೇಕ್ ಚೈನೀಸ್ ಆಲ್ಸೋ, ಐ ಕ್ಯಾನ್ ಮೇಕ್ ಥೈ ಆಲ್ಸೋ, ಐ ಕ್ಯಾನ್ ಮೇಕ್ ಇಟಾಲಿಯನ್ ಆಲ್ಸೋ. ಸೊ ಅಡುಗೆ ಮಾಡೋದು, ಅದು ಒಂದು ನನ್ನ ಅಜ್ಜಿ ನನಗೆ ಹೇಳಿದರು, ನೀವು ಮಾಡ್ತೀರಾ ಮಾಡಲ್ವ ಗೊತ್ತಿಲ್ಲ, ಬಟ್ ಎಲ್ಲ ಬರಲೇಬೇಕು ನಿಮಗೆ, ಕಲೀಲೇಬೇಕು. ಯಾವುದು ಇದೆ ಇದರಲ್ಲಿ, ಬರೀ ಅಡುಗೆ ಅಲ್ಲ, ಯಾವ ಕೆಲಸ ನಿಮಗೆ ಮುಂದೆ ಉಪಯೋಗ ಆಗ್ತದೆ ಇಲ್ವಾ ಗೊತ್ತಿಲ್ಲ, ಬಟ್ ಬರಲ್ಲ ಅಂತ ಭಯಿಂದ ಬರಬಾರ್ದು. ಸೊ ಅದೇ ಒಂದು ಪಾಠ, ದ ವೇ ಐ ಟೋಲ್ಡ್ ಯು, ನನ್ನ ತಂದೆ ಏನು ಕಲ್ತಿದ್ದಾರೆ ಅದು ಒಂದು ಪಾಠ, ನನ್ನ ಅಜ್ಜಿ ನನಗೆ ಕಲ್ತಿದ್ರು. ಬರಲ್ಲ ಅಂತ ಭಯಿಲ್ಲ, ಭಯಿಂದ ಬರಲೇಬಾರ್ದು. ಮಾಡಿ ಸಕ್ಸಸ್ ಆಗಿದ್ರೆ ಓಕೆ, ಸಕ್ಸಸ್ ಆಗಿಲ್ಲ ಅಂದರೆ ಕೂಡ ಓಕೆ, ಯು ಶುಡ್ ಟ್ರೈ. ಸೊ ಆ ನಿಟ್ಟಿನಲ್ಲಿ ನಾನು 8th ಕಕ್ಷಾ, ಸೊ ವಾಟ್ ವಾಸ್ ಮೈ ಏಜ್, 13 ಇಯರ್ಸಲ್ಲಿನೇ ಪೂರ್ತಿ ಅಡುಗೆ ಮಾಡಲಿಕ್ಕೆ ಅವರು ಕಲ್ತಿದ್ರು. ಯಾ, ವೆಕೇಷನ್ ಟೈಮ್, ಸಮ್ಮರ್ ವೆಕೇಷನ್, ಹಳ್ಳಿ ಹಳ್ಳಿಯಲ್ಲಿ ಹೋಗಿದರೆ ಶಿ ನೆವರ್ ಯೂಸ್ ಟು ಸ್ಪೇರ್, ಇಲ್ಲ ರೊಟ್ಟಿ ಮಾಡಿ ರೊಟ್ಟಿ ಮಾಡಿ ಆ ಥರ ಕಲ್ತಿದ್ದಾರೆ. ಸೊ ಅದು ಇನ್ನೂ ಆ ರೂಟ್ಸ್ ಇದೆ. ಐ ಹ್ಯಾವ್ ಪ್ರಿಪೇರ್ಡ್ ಚೂಲಿ, ಏನು ಹೇಳ್ತೀರಾ ಇಲ್ಲಿ, ಆ ಗೊಬ್ಬರ ಹಾಕಿ ಅದು ಕೂಡ ಎಲ್ಲ ಮಾಡಿದ್ದೇನೆ ಸಣ್ಣ ವಯಸ್ಸದಲ್ಲಿ. ಸೊ ಅದು ಒಂದು ರೂಟ್ ಟಚ್ ಇದೆ, ಹೊಲ ಮತ್ತು ಇದರದ್ದು ಸ್ವಲ್ಪ ಇದೆ ಕೃಷಿ ಕಡೆ. ಓ ಯೆಸ್, ಭಾಳ ಭಾಳ ಇಂಟ್ರೆಸ್ಟ್. ಐ ಯಾಕೆಂದರೆ 2 ಮಂತ್ಸ್ ಎವ್ರಿ ಇಯರ್ ಹೋಗಿದ ಮೇಲೆ ಬೆಳಿಗ್ಗೆ ನಮಗೆ ಅಜ್ಜಿ ಕಂಪಲ್ಸರಿ 5 ಗಂಟೆ ಇದ್ದು ಎಲ್ಲ ಮಕ್ಕಳಿಗೆ ಸ್ವಿಮ್ಮಿಂಗ್ ಹೋಗಿ, ಸ್ವಿಮ್ಮಿಂಗ್ ಅಂದು ಅದು ಕೂಡ ಬಾವಿ ನೆಲೆಯಲ್ಲಿ, ನಾಟ್ ಸ್ವಿಮ್ಮಿಂಗ್ ಪೂಲ್ ಆ ಥರ ಇಲ್ಲ, ಹೌದು ಬಾವಿನಲ್ಲಿ ಕಲೀಲೇಬೇಕು, ಸ್ವಿಮ್ಮಿಂಗ್ ಬರಲೇಬೇಕು ಅಂತ. ಅದು ಅದು ಆಗಿದ ಮೇಲೆ ಆ ಟೈಮ್ನಲ್ಲಿ ನೀರಾ ಅಂತ ಒಂದು ಸಿಗ್ತಾ ಇದ್ದು, ಶಿ ವಾಸ್ ವೆರಿ ಮಚ್, ಅದು ಹೆಲ್ದಿ ಇದ್ದೆ ಕುಡಿಲೇಬೇಕು, ಸನ್ರೈಸ್ ಆಗಿದ ಮೇಲೆ ಅಲ್ಲ, ಅದು ಬೇರೆ ಥರ ಆಗಿಬಿಡುತ್ತೆ. ಸೊ ಯಾ, ಅದು ಬೇಡ. ಸೊ ದೆನ್ ಬೆಂಡೆಕಾಯಿ, ರಾ ಬೆಂಡೆಕಾಯಿ ಅದು ತಿನ್ನಲೇಬೇಕು ಕಂಪಲ್ಸರಿ. ದೆನ್ ಮಾವಿನ ಹಣ್ಣು ಸೀಸನ್, ಮಾವಿನ ಹಣ್ಣು ಒಂದು ಈ ಥರ ಬುಟ್ಟಿಯಲ್ಲಿ ಇಟ್ಕೊಂಡು ಎಲ್ಲ ನಾವು ಮಕ್ಕಳು ಮಾವಿನ ಹಣ್ಣು ಕನಿಷ್ಠ 5-6 ಮಾವಿನ ಹಣ್ಣು ತಿನ್ನಲೇಬೇಕು ಬ್ರೇಕ್ಫಾಸ್ಟ್ಗೆ, ಒಂದು ಗ್ಲಾಸ್ ಕುಡಿಲೇಬೇಕು. ಅದು ಆಗಿದ ಮೇಲೆ ಏನು ಮಾಡ್ತೀರಾ ಮಾಡಿ, ಬಟ್ ದಿಸ್ ಬೆಳಿಗ್ಗೆ ಟೈಮಿಂಗ್ ರುಟೀನ್ ಅವರು ಸೆಟ್ ಮಾಡಿ ಎಲ್ಲ ಮಕ್ಕಳಿಗೆ ಕಲ್ತು. ಸೊ ಚಿಕ್ಕ ವಯಸ್ಸಿಂದ ಆ ಡಿಸಿಪ್ಲಿನ್ ಏನು ಕಲ್ತಿದ್ದಾರೆನಾ, ಅದು ಇಲ್ಲಿವರೆಗೂ ನನ್ನ ಇದರಲ್ಲಿ ಇದೆ. ಸೊ ನನ್ನ ಮಕ್ಕಳು ಕೂಡ ವಾಟ್ ಎವರ್ ದೇ ಡೂ, ಇಫ್ ಯು ಚಿಕ್ಕ ವಯಸ್ಸಿಂದ ಇದು ಸಬ್ ಕಾನ್ಷಿಯಸ್ಲಿ ರೆಜಿಸ್ಟರ್ ಆಗಿದ್ರೇನ, ಅದು ಒಂದು ರುಟೀನ್ ಆಗಿಬಿಡುತ್ತೆ ನಿಮಗೆ. ಅದು ಎಕ್ಸ್ಟ್ರಾ ಏನು ಮಾಡಬೇಕು, ನಾಟಕ ಏನು ಮಾಡಬೇಕು ಅದು ಆಗಲ್ಲ, ಮತ್ತು ಈ ಥರ ಹಾರ್ಡ್ ವರ್ಕ್ ಬಂದೇ ಬಂದುಬಿಡುತ್ತೆ. ನೀವು ವೆಕೇಷನ್ಗೆ ಹೋಗೋದು ಒಂದು ವರ್ಷದಲ್ಲಿ ಒಂದು ಸಲ ಹಾಗೆ ಇದೆಯಾ, ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು? ಈಗ ನನ್ನ ತಾಯಿ ತೀರ್ಕೊಂಡ ಮೇಲೆ 3-4 ವರ್ಷದಿಂದ ಅದು ನಡೀತಾ ಇದೆ ವೆಕೇಷನ್, ಅಟ್ಲೀಸ್ಟ್ ಎಲ್ಲ ಫ್ಯಾಮಿಲಿ ಜೊತೆಗೆ ಹೋಗಬೇಕು ಅಂತ. ಯು ವಾಂಟ್ ಬಿಲೀವ್, ನಂದು ಇಷ್ಟು 25 ವರ್ಷ ಮದುವೆ ಆಗಿದೆ, ನಾನು ಬರೀ 1 ಫಾರಿನ್ ಟೂರ್ ಹೋಗಿದ್ದೀನಿ, ಓನ್ಲಿ ಒನ್. ಅದು ಕೂಡ ನನ್ನ ಮಲ್ಹಾರ್ ವಾಸ್ 1 ಇಯರ್ ಓಲ್ಡ್ ಆ್ಯಂಡ್ ಪ್ರಾಬ್ಲಿ 20 ವರ್ಷ ಹಿಂದೆ. 20 ವರ್ಷ ಹಿಂದೆ ಓನ್ಲಿ 1 ಫಾರಿನ್ ಟೂರ್ ಐ ರಿಮೆಂಬರ್ ಇಸ್ ಸಿಂಗಾಪುರ್ ಆ್ಯಂಡ್ ಮಲೇಷ್ಯಾ ಅಷ್ಟೇ. ಆಮೇಲೆ ಯಾವತ್ತಂದರೆ ನೀವು ಬ್ಯುಸಿ ಅಥವಾ ಅವ್ರು ಬ್ಯುಸಿ? ಹೀ ಈಸ್ ಮೋರ್ ಬ್ಯುಸಿ ದೆನ್ ಮೀ. ಚುಟ್ಟಿ ಸಿಗಲ್ಲ, ಚುಟ್ಟಿ ಸಿಗಲ್ಲ, ಐ ಕೀಪ್ ಆನ್ ಟೀಸಿಂಗ್ ಹಿಮ್, ಯಾ ಬರೀ ನಿಂಬಾಳ್ಕರಿಗೆ ರಜೆ ಸಿಗಲ್ಲ ಬಾಕಿ ಎಲ್ಲರಿಗೆ, ಬಟ್ ನೋ ವಾಟೆವರ್ ವರ್ಕ್ ಹಂಗೆ. ಇಂಡಿಯಾದಲ್ಲಿ ಅಟ್ಲೀಸ್ಟ್ ಹಂಗೆ ಹೋಗ್ತೀರಾ? ನಾಟ್ ಮಚ್ ಫಾರ್ ಮೀ ಆ್ಯಂಡ್ ಮೈ ಹಸ್ಬೆಂಡ್. ನಮ್ಮಿಬ್ರಿಗೆ ಫ್ಯಾಮಿಲಿ ಎಲ್ಲಿ ಅಂತ ಇದ್ದರೆ ಅದು ವೆಕೇಷನ್ನೇ, ಫ್ಯಾಮಿಲಿ ಜೊತೆಗೆ ಇರಬೇಕು ಅಷ್ಟೇ. ಸೊ ಈ ಕಡೆ ಖಾನಾಪುರಿಂದ ಹೋಗಿದ ಮೇಲೆ ಕೂಡ ಅಲ್ಲಿ ಬೆಂಗಳೂರಲ್ಲಿ ಕೂಡ ಮನೆ ಅಲ್ಲಿ ಮಕ್ಕಳು ಜೊತೆ ಇದ್ದಾರೆ, ದಟ್ ಈಸ್ ವೆಕೇಷನ್ ಫಾರ್ ಅಸ್, ದಟ್ ಈಸ್ ಮೋರ್ ದ್ಯಾನ್ ಎನಫ್.
ವಿ ಡೋಂಟ್ ಗೋ ಅರೌಂಡ್, ನಮಗೆ ಎನ್ ಬಿ ಸಿ ಪಾರ್ಟೀಸ್ ಇದ್ದು ಅದು ಏನೂ ಇಲ್ಲ ಇಬ್ಬರಿಗೆ ಅದು ಅಷ್ಟು. ದಟ್ಸ್ ವೈ ಮೆನಿ ಪೀಪಲ್ ಮಿಸ್ಅಂಡರ್ಸ್ಟ್ಯಾಂಡ್ ಅಸ್ ಆಲ್ಸೋ, ಈಗೋ ಇದ್ದಾರೆ ಮಿಕ್ಸ್ ಆಗಲ್ಲ ಇದು ಆಗಲ್ಲ. ಬಟ್ ಕೆಲಸದಿಂದ ಮಕ್ಕಳಿಗೆ ಟೈಮ್ ಕೊಡೋದು ಭಾಳ ಇಂಪಾರ್ಟೆಂಟ್. ಸೊ ನಾವು ಮಕ್ಕಳ ಜೊತೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಫಾರ್ ಅಸ್ ಪಾರ್ಟಿ ಈಸ್ ವೆನ್ ಎವರ್ ಅಮ್ಮ ಖಾನಾಪುರಿಂದ ಬ್ಯಾಂಗ್ಳೂರು ಬರ್ತಾರೆ, ಆ ಸ್ಯಾಟರ್ಡೇ ಸಂಡೇಗೆ ಡೊಮಿನೋಸ್ ಪಿಜ್ಜಾ ಪಾರ್ಸಲ್ ಈಸ್ ದ ಪಾರ್ಟಿ ಫಾರ್ ಅಸ್. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಪಾರ್ಟಿ ವಿಚ್ ವಿ ಎಂಜಾಯ್ ಅಟ್ ಹೋಮ್. ಸೊ ಔಟಿಂಗ್ ಆಲ್ಸೋ ಇಲ್ಲ, ಮ್ಯಾಕ್ಸಿಮಮ್ ಬಿರಿಯಾನಿ ಇಷ್ಟ ಇದೆ ನನ್ನ ಮಕ್ಕಳಿಗೆ. ಸೊ ಐ ಟಿ ಸಿ ಬಿರಿಯಾನಿ ಮನೆಯಲ್ಲಿ ತಗೊಂಡು ಬರ್ತೀವಿ ಅಷ್ಟೇ. ಮಕ್ಕಳಿಗೋಸ್ಕರ ನೀವು ಅಡುಗೆ ಮಾಡ್ತೀರಾ? ಎಸ್, ಖಂಡಿತ ಮಾಡ್ತೀನಿ. ಅವರಿಗೆ ಏನಿಷ್ಟ ಇದ್ದರೆ ಅದು ಮಾಡಿಕೊಡ್ತೀನಿ. ಅಷ್ಟು ಈಗ ಆಗ್ತಾ ಇಲ್ಲ, ರೇರ್ಲಿ ಆಗ್ತಾ ಇದೆ. ಬಟ್ ವೆನ್ ಎವರ್ ಐ ಗೆಟ್ ಟೈಮ್, ಅಲ್ಲಿ ಬೆಂಗಳೂರು ಹೋಗಿದ್ದೆ ಸಂದರ್ಭ, ನಾನು ಒನ್ ಟೈಮ್ ಅಟ್ ಲೀಸ್ಟ್ ಅವರಿಗೆ ಏನು ಬೇಕು ಕೇಳಿ ಮಾಡ್ತೀನಿ. ಕಾಫಿ ಟೀ ನೀವು ಕುಡಿತೀರಾ? ಯಾವ್ದು ಇಷ್ಟ? ಟೀ. ಟೀ, ಟೀ, ಎಸ್. ಈಗ ಕೆಲವರು ಕಾಫಿ ಟೀ ಕುಡಿಬಾರ್ದು ಅಥವಾ ದಿನದಲ್ಲಿ ಒಂದು ಟೈಮ್, ನೀವು ಆ ಥರ ಏನಾದರೂ ಇದೆಯಾ ಅಥವಾ ಟೀ ಇಷ್ಟನ ತುಂಬ? ಅಲ್ಲ, ಟೀ ಇಷ್ಟ ಇದೆ, ಬೆಳಿಗ್ಗೆ ಒನ್ ಟೈಮ್, ಸಂಜೆ ಒನ್ ಟೈಮ್ ಬೇಕೇ ಬೇಕು. ಬಟ್ ಹೆಲ್ತ್ ಇಂದ ಸ್ವಲ್ಪ ಬ್ಲ್ಯಾಕ್ ಕಾಫಿ ಕಡೆ ಹೋಗ್ತಾ ಇದ್ದೀನಿ, ಬಟ್ ಅದು ಆಗ್ತಾ ಇಲ್ಲ. ಒನ್ ಕಪ್ ಆಫ್ ಟೀ ದಿನಕ್ಕೆ ಬೇಕೇ ಬೇಕು ಅದು. ಡಯಟ್ ಮಾಡ್ತೀರಾ? ಟ್ರೈ ಮಾಡಿದೆ ಎಷ್ಟು ಸಾಕಷ್ಟು ಬಾರಿ, ಆ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ದೆನ್ ಐ ಹ್ಯಾವ್ ನಾನು ಡಯಟ್ ಅಂದರೆ 4 days ಬರೀ ನೀರು ಮೇಲೆ ಕೂಡ ನಾನು ಮಾಡಾಗಿದೆ. ಐ ಕೀಪ್ ಆನ್ ಡೂಯಿಂಗ್ ಆಲ್ ಸಚ್ ಥಿಂಗ್ಸ್. ಸೊ ಆಗ್ತದೆ, ನನಗೆ ಊಟ ಬೇಕೇ ಬೇಕು ಅಂತ ಈ ಸಂದರ್ಭ ಇಲ್ಲ. ಒಂದು ಬಾಳೆಹಣ್ಣು ಮತ್ತು ಹಾಲು ಮೇಲೆ ಫುಲ್ ಡೇ ಕೂಡ ನಾನು ಮಾಡಲಿಕ್ಕೆ ಕೆಲಸ ಆಗ್ತದೆ ನನಗೆ. ಸೊ ಈಗ ಕೆಲವು ಡಯಟ್ಗಳು ಅದರ ಕಡೆ ಫಾಸ್ಟಿಂಗಲ್ಲಿ ಈ ಥರ ಫಾಸ್ಟಿಂಗ್ ಮಾಡಬಾರ್ದು ಅಂತ ಹೇಳ್ತಾರೆ, ನೀವು ವೈದ್ಯರಾಗಿ ಡಾಕ್ಟರಾಗಿ ಸಜೆಸ್ಟ್ ಮಾಡ್ತೀರಾ ಹೇಗೆ? ಡಾಕ್ಟರಿಗೆ ಪ್ರಶ್ನೆ ಕೇಳಿದ್ದೀರಾ, ಅದಕ್ಕೆ ಸ್ಟ್ರಿಕ್ಟಾಗಿ ಹೇಳ್ತೀನಿ, ಪ್ಲೀಸ್ ಫಾಲೋ ಯೋರ್ ಮೆಡಿಕಲ್ ಬ್ಲಡ್ ಪ್ರೊಫೈಲ್ಸ್ ಬಿಫೋರ್ ಡೂಯಿಂಗ್ ಎನಿ ಕೈಂಡ್ ಆಫ್ ಫಾಸ್ಟಿಂಗ್ ಆರ್ ಡಯಟಿಂಗ್. ಅದು ಭಾಳ ಮುಖ್ಯವಾಗಿ ಇದೆ. ಅದು ಬಿಟ್ಟು ನಾನು ಒಂದು ರಿಸರ್ಚ್ ನೋಡಿದ್ದೆ ಫಾರ್ ಫಾಸ್ಟಿಂಗ್, ಯೋಗಿಕ್ ಫಾಸ್ಟಿಂಗ್ ಬಗ್ಗೆ. ಸೊ ಆ ನಿಟ್ಟಿನಲ್ಲಿ ಯೋಗೀಸ್ ಏನು 7 days ಒಂದು ತಿಂಗಳ ಬರೀ ನೀರು ಮೇಲೆ ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ ಒಂದು ಟ್ರೈ ಮಾಡೋಣ, ಆ ಥರ ಏನು ಶಕ್ತಿ ಸಿಗ್ತದೆ ನೋಡೋಣ ಅಂತ ನಾನು ಆ ಫಾಸ್ಟಿಂಗ್ ಕೂಡ ನೀರು ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದೆ. 4th day ನನ್ನ ಗಂಡ ಹೇಳಿದ್ರು, ಏನಂತ ಆಗಿಬಿಡುತ್ತೆ ಮಾ, ನೋಡಿ ತಿನ್ನಬಿಡಿ ಅಂತ ಭಯದಿಂದ ಅವರೇ ನನಗೆ ತಿನ್ಬಿಟ್ರು. ಬಟ್ ನಿಜ, ಅದು ಒಂದು ರಿಸರ್ಚ್ ಪೇಪರ್ ಇದೆ. ಬಟ್ ಪ್ರೊವೈಡೆಡ್ ಯುವರ್ ಬ್ಲಡ್ ಲೆವೆಲ್ಸ್ ಆ್ಯಂಡ್ ಬ್ಲಡ್ ಪ್ರೊಫೈಲ್ ಈಸ್ ಪ್ರಾಪರ್, ಪ್ಲೀಸ್ ಡೂ ಆಲ್ ದೀಸ್ ಕೀಟೋ ಡಯಟ್ ಆರ್ ಎನಿ ಫಾಸ್ಟಿಂಗ್, ಯೋಗಿಕ್ ಫಾಸ್ಟಿಂಗ್ ಆರ್ ಎನಿಥಿಂಗ್. ಡೋಂಟ್ ಫಾಲೋ ಎನಿ ಒನ್ ಬ್ಲೈಂಡ್ಲಿ. ದಿಸ್ ಈಸ್ ಅ ಸ್ಟ್ರಿಕ್ಟ್ ಅಡ್ವೈಸ್ ಫ್ರಮ್ ಅ ಡಾಕ್ಟರ್ ಆ್ಯಸ್ ಅ ಪೊಲಿಟಿಷಿಯನ್ ಆಲ್ಸೋ. ನಿಜ, ಇನ್ನೂ ಕೂಡ ಸಾಕಷ್ಟು ಮಾತಾಡೋದಿದೆ ನಮ್ಮ, ಯಾಕಂದರೆ ಜನ ಈಗಾಗಲೇ ಆಲ್ರೆಡಿ ನಿಮ್ಮ ಜನ ಕಾಯ್ತಾ ಇದ್ದಾರೆ, ಮತ ಪ್ರಚಾರಕ್ಕೆ ಹೋಗಬೇಕು, ಅಲ್ಲೂ ಒಂದಷ್ಟು ಮಾತುಕತೆಗಳನ್ನು ಮುಂದುವರಿಸೋಣ ಅಂತ ಅನಿಸುತ್ತೆ. ಈಗ ಮತ ಪ್ರಚಾರಕ್ಕೆ ತೆರಳ್ತಾ ಇದ್ದಾರೆ, ಈಗ ಎಲ್ಲೆಲ್ಲಿ ಮತ ಪ್ರಚಾರ ಆರಂಭ ಮಾಡ್ತಾ ಇದ್ದೀರಿ? ಇವತ್ತು ಇಡೀ ದಿನ ಎಲ್ಲೆಲ್ಲಿ ಮತ ಪ್ರಚಾರ ಮಾಡ್ತಿದ್ರಿ? ಈಗ ಬನವಾಸಿ ಹೋಗ್ತಾ ಇದ್ದೀನಿ, ಬನವಾಸಿಯಿಂದ ನೆಕ್ಸ್ಟ್ ಮುಂದಗೋಡು ಕ್ಷೇತ್ರದಲ್ಲಿ ಫುಲ್ ಡೇ. ಇವತ್ತು 10 ಕಾರ್ಯಕ್ರಮ ಪ್ಲ್ಯಾನ್ ಮಾಡಿದ್ದೀವಿ. ಫಸ್ಟ್ ಕಾರ್ಯಕ್ರಮ ಈಗ ಹೋಗ್ತಾ ಇದ್ದೀವಿ. ನಿಮ್ಮ ಜೊತೆ ಯಾರ್ಯಾರು ಶಾಸಕರು ಬರ್ತಿದ್ದಾರೆ? ನನ್ನ ಜೊತೆ ನಮ್ಮ ಮಾಜಿ ಮಂತ್ರಿಗಳು, ಉಸ್ತುವಾರಿ ಇಲ್ಲಿ ಸಚಿವರು ಮಂಕಾಳು ವೈದ್ಯ ಅವರು ಬರ್ತಾ ಇದ್ದಾರೆ, ಮಾಜಿ ಮಂತ್ರಿಗಳು ರಾಜವಿ ದೇಶಪಾಂಡೆ ಸಾಹೇಬರು ಬರ್ತಾ ಇದ್ದಾರೆ, ಭೀಮಣ್ಣ ನಾಯಕ್ ಅವರು ಬರ್ತಾ ಇದ್ದಾರೆ, ವಿ ಎಸ್ ಪಾಟೀಲ್ ಅವರು ಎಲ್ಲ ಕ್ಷೇತ್ರ ಕಂಟೆಸ್ಟ್ ಮಾಡೋರು ಕ್ಯಾಂಡಿಡೇಟ್ ಅವರು ಬರ್ತಾ ಇದ್ದಾರೆ, ವಿವೇಕ್ ಹೆಬ್ಬಾರ್ ಕೂಡ ಅವ್ರ ಜೊತೆ ಇದ್ದಾರೆ, ನಮ್ಮ ಮಗ್ಬೇಕಿದ್ದು ನಮ್ಮ ಕಾಂಗ್ರೆಸ್ ಪದಾಧಿಕಾರಿಗಳು ಎಲ್ಲರೂ ಬಂದು ಅದು ಹೋಗ್ತಾ ಇದ್ದೀವಿ. ಅಂಜಲಿ ನಿಂಬಾಳ್ಕರ್ ಅವರ ಜೊತೆಗೆ ಈಗ ಮತ ಪ್ರಚಾರಕ್ಕೆ ನಾವು ಕೂಡ ಹೋಗ್ತಾ ಇದೀವಿ. ಅವರು ಎಲ್ಲೆಲ್ಲಿ ಹೋಗ್ತಾರೆ, ಯಾವ ರೀತಿಗೆ ಮತ ಪ್ರಚಾರ ಮಾಡ್ತಾರೆ ನೋಡೋಣ. ನಾನೇ ನಾಯಕಿಯಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಇವತ್ತು ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರು ಈಗಾಗಲೇ ಶಿರ್ಸಿಯಲ್ಲಿರುವಂತಹ ಬನವಾಸಿಗೆ ಬಂದಿದ್ದಾರೆ. ಇಲ್ಲಿ ಅವ್ರ ಜೊತೆಗೆ ಅವರಿಗೆ
ಜೊತೆಯಾಗಿ ಸಚಿವರಾಗಿರುವಂತಹ ಮಂಕಾಳು ವೈದ್ಯ ಆಗಿರ್ಬೋದು, ಹಾಗೇನೆ ಶಾಸಕರಾಗಿರುವಂತಹ ಆರ್ ವಿ ದೇಶಪಾಂಡೆ ಅವರು, ಭೀಮಣ್ಣ ನಾಯಕ ಅವರು, ಹಾಗೇನೆ ಅನೇಕರು ಅವರಿಗೆ ಜೊತೆಯಾಗಿದ್ದಾರೆ. ಈಗ ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ನೋಡೋದು. ಇಲೆಕ್ಷನ್ ಇದೆ, ಇಲೆಕ್ಷನ್ ಬಂದಾಗ ಸಂದರ್ಭದಲ್ಲಿ ಬರೀ ಬನವಾಸಿಯಲ್ಲಿ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ನಿಮ್ ಮುಂದೆ ಎರಡನೇ ಬಾರಿ ಬರ್ತಾ ಇದ್ದೇನೆ. ಎಂಪಿ ಕ್ಷೇತ್ರ, 8 ಕ್ಷೇತ್ರ, 4,000 ಹೆಚ್ಚಾಗಿ ಹಳ್ಳಿ, ಆದರೆ ಕೂಡ ಬನವಾಸಿಗೆ ಎರಡನೇ ಬಾರಿ ಬರ್ತಾ ಇದ್ದೇನೆ. ಪಕ್ಕದಲ್ಲಿ ಇರ್ತಕ್ಕಂಥ ಶಿರ್ಸಿ ಮನೆ, ಶಿರ್ಸಿ ಊರು, BJP ಅಭ್ಯರ್ಥಿ ನಿಮಗೆ ಎಷ್ಟು ಬಾರಿ ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ ನೀವೇ ತಿಳ್ಕೋಬೇಕು. ಅದು ಈಗ ತಾನೇ ದೇಶಪಾಂಡೆ ಸಾಹೇಬರು ಅವ್ರ ಕಾಲದಲ್ಲಿ ಸಚಿವರು ಆಗ್ತಕ್ಕ ಸಂದರ್ಭದಲ್ಲಿ ಏನು ಕೆಲಸ ಮಾಡಿದ್ದಾರೆ ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ನಿಮಗೆ ಕೂಡ ಸಾಕಷ್ಟು ಅವರು ಮಾಡಿದ ಕೆಲಸ ಇಲ್ಲಿವರೆಗೂ ಇನ್ನೂ ಜ್ಞಾಪಕ ಇದೆ. ಆದರೆ ಒಂದೇ ಒಂದು ಮಾತು ನನಗೆ ಹೇಳಿ, ಈಗ ನಮ್ಮ ಅಭ್ಯರ್ಥಿ ನಮ್ಮೆಂದರೆ ನನ್ನ ವಿರುದ್ಧ ನಿಲ್ಲವರು BJP ಅಭ್ಯರ್ಥಿ ಶ್ರೀ ಕಾಗೇರಿ ಅವರು 6 ಬಾರಿ ಶಾಸಕರು, 3 ಬಾರಿ ಶಿರ್ಸಿಯಿಂದ, ಹೌದಾ ಇಲ್ವಾ, 1 ಬಾರಿ ಸಚಿವರು, 1 ಬಾರಿ ಸ್ಪೀಕರ್ ಸ್ಥಾನದಲ್ಲಿ ಕೂತು ಎಲ್ಲ ಆದೇಶ ಮಾಡೋರು ಸಚಿವರು, ಮಾಜಿ ಸಚಿವರು ಏನು ಹೇಳ್ತಾ ಇಲ್ಲ ಅವರಿಗೆ, ಅವರಿಗೆ ರಾಜಕಾರಣ ಮಾಡಲಿಕ್ಕೆ ಬರೋದಿಲ್ಲ. ಇದು ದೇಶದ ಇಲೆಕ್ಷನ್ ಇದೆ. ಅಕ್ಕಿ ಏನು ಬನವಾಸಿ, ಅಲ್ಲಿ ನೀರಿಲ್ಲ, ರಸ್ತೆ ಇಲ್ಲ, ಅಭಿವೃದ್ಧಿ ಆಗಿಲ್ಲ. ನಾನೇ ನಾಯಕಿಯಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಮತ ಪ್ರಚಾರವನ್ನು ಮಾಡುವಂತಹ ಸ್ಥಳದಲ್ಲಿ ನಾವಿದ್ದೇವೆ. ಈಗಾಗಲೇ ಅವರು ಶಿರ್ಸಿ ಕ್ಷೇತ್ರದ ಬನವಾಸಿಯಲ್ಲಿದ್ದಾರೆ. ಬನವಾಸಿಯಲ್ಲಿ ಯಾವ ರೀತಿಯ ರೆಸ್ಪಾನ್ಸ್ ಸಿಕ್ಕಿದೆ, ಜನ ಏನು ಹೇಳಿದ್ದಾರೆ, ಈ ಸಲದ ಚುನಾವಣೆಯ ನಿರೀಕ್ಷೆಗಳೇನು, ಆಶಯಗಳೇನು ಮಾತನಾಡ್ತಾ ಹೋಗೋಣ. ಈಗಾಗಲೇ ಮತ ಪ್ರಚಾರವನ್ನು ಮಾಡ್ತಾ ಇದ್ದೀರಿ, ಇವತ್ತಿನ ಮತ ಪ್ರಚಾರ ಕೂಡ ಶಿರ್ಸಿಯ ಭಾಗದಲ್ಲಿ, ಬನವಾಸಿಯಲ್ಲಿ ಅನೇಕ ನಡೀತಾ ಇದೆ, ಯಲ್ಲಾಪುರ ಭಾಗದಲ್ಲಿ, ಈ ಯಾವ ರೀತಿಯ ರೆಸ್ಪಾನ್ಸ್ ಇದೆ? ಇವತ್ತು ಯಲ್ಲಾಪುರ ಭಾಗದಲ್ಲಿ ಫಸ್ಟ್ ಸಭೆ ಬನವಾಸಿಯಲ್ಲಿ ಮಾಡಿದೆ. ಇಲ್ಲಿ ಇರ್ತಕ್ಕಂಥ ಜನರದು ಆರ್ ವಿ ದೇಶಪಾಂಡೆ ಸಾಹೇಬರು ಸಚಿವರ ಆದಾಗ ಸಂದರ್ಭದಲ್ಲಿ ಏನು ಕೆಲಸ ಮಾಡಿಕೊಟ್ಟಿದ್ದಾರೆ, ನೀರಾವರಿ ಇರಲಿ, ಅಭಿವೃದ್ಧಿಗೋಸ್ಕರ, ಟೆಂಪಲ್ಗೋಸ್ಕರ, ಇಲ್ಲಿ ಒಂದು ಆರ್ಕಿಯಾಲಜಿಕಲ್ ಟೆಂಪಲ್ ಇದೆ ಅದಕ್ಕೋಸ್ಕರ, ಅದು ಜನರ ಬಾಯಿಯಿಂದ ಬರ್ತಾ ಇದೆ. ಇಂಥ ಕೆಲಸಗಳು ಕಾಂಗ್ರೆಸ್ ಸಚಿವರು ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಂದರ್ಭದಲ್ಲಿ. ಸೊ ಅದೇ ನಿಟ್ಟಿನಲ್ಲಿ ಇಲ್ಲಿ ಇರ್ತಕ್ಕಂಥ ಪಕ್ಕದಲ್ಲಿ ಇರ್ತಕ್ಕಂಥ ಶಿರ್ಸಿಯಲ್ಲಿ ಸಚಿವರು, 3 ಬಾರಿ ಶಾಸಕರು, ನಮ್ಮ ಕಾಗೇರಿ ಸಾಹೇಬ್ರೇ ಇಲ್ಲಿ ಒಂದು ಭೇಟಿ ಕೂಡ ಕೊಟ್ಟಿಲ್ಲ ಅಂತ ಜನರ ಬಾಯಿಯಿಂದ ಬರೋದು ಮಾತು, ಒಂದು ಸ್ಕೂಲ್ ರೂಮ್ ಕೂಡ ಕೊಟ್ಟಿಲ್ಲ ಅಂತ ಜನರ ಬಾಯಿಯಿಂದ ಮಾತು ಬರ್ತಾ ಇದೆ. BJP ಸರ್ಕಾರ ಯಾವಾಗಲೂ ಬನವಾಸಿ ಮೇಲೆ ಅನ್ಯಾಯ ಮಾಡಿದ್ದಾರೆ ಅಂತ. ಸೊ ಅದಕ್ಕೆ ಈ ಬಾರಿ ನಾವು ಕಾಂಗ್ರೆಸ್ಗೆ ಬಿಡಲ್ಲ, ಕಾಂಗ್ರೆಸ್ ಪರ ಮತಯಾಚನೆ ಮಾಡ್ತೀವಿ ಅಂತ ಎಲ್ಲ ನಮ್ಮ ಅಕ್ಕ ತಂಗಿಯರೇ ಅನ್ನ ತಮ್ಮಂದ್ರೆ ಇಲ್ಲಿಂದ ಹೇಳ್ಕಾಸಿ ನನಗೆ ಕಳಿಸ್ತಾ ಇದ್ದಾರೆ. ಒಂದು ಕಡೆ ಇಷ್ಟು ವರ್ಷಗಳ ಕಾಲ ನಾವು ನೋಡಿದ್ವಿ ಹಿಂದುತ್ವದ ಒಂದು ಅಲೆ ಕಾಣಿಸ್ತಾ ಇತ್ತು, BJP ಭದ್ರಕೋಟೆ ಅನಂತಕುಮಾರ್ ಹೆಗಡೆ ಅವರು 6 ಬಾರಿ ಇಲ್ಲಿ ಗೆಲುವನ್ನು ಸಾಧಿಸಿದರು, ಈ ಸಲ ಅದನ್ನು ಛಿದ್ರ ಮಾಡೋದಕ್ಕೆ ಕಾಂಗ್ರೆಸ್ ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದೆ? ಗ್ಯಾರಂಟಿ ಯೋಜನೆಯನ್ನು ಮಾತ್ರ ಜನರ ಮುಂದೆ ಇಡೋದು, ಬೇರೆ ಏನಾದರೂ ಅಭಿವೃದ್ಧಿಯ ವಿಚಾರಗಳನ್ನು ಇಟ್ಕೊಂಡು ಹೋಗ್ತೀರಾ? ನಮ್ಮ ಪಕ್ಷ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಮತಯಾಚನೆ ಮಾಡುವಾಗ ಕೆಲಸ ನಾವು ಏನು ಮಾಡಿದ್ದೀವಿ ಅದರ ಮೇಲೆ ನಾವು ಮತಯಾಚನೆ ಮಾಡ್ತೀವಿ. BJP ಪಕ್ಷ, BJP ಸರ್ಕಾರ ಯಾವಾಗಲೂ ಕೆಲಸ ಏನು ಮಾಡಿಲ್ಲ ಅದಕ್ಕೆ ಅವರದು ಹಿಂದುತ್ವ, ಜಾತಿ, ಧರ್ಮ, ರಾಮ ಈ ಥರ ದೇವರಿಗೆ ಕೂಡ ಮನೆಯಿಂದ ರಾಜಕಾರಣಗೆ ತರೋದು ಪಕ್ಷ ಅಂದರೆ BJP ಪಕ್ಷ. ಈ ಜನರಿಗೆ ಈಗ ಅರ್ಥ ಆಗಿದೆ, ಬರ ನಡೀತಕ್ಕಂಥ ಸಂದರ್ಭದಲ್ಲಿ ನೀರು ಕುಡಿಯೋಕ್ಕೆ ನೀರಿಲ್ಲ, ಮಕ್ಕಳಿಗೆ ಕಷ್ಟ ಆಗ್ತಾ ಇದ್ದಾರೆ, ಅಂಥ ಸಂದರ್ಭದಲ್ಲಿ ಕೆಲಸ ಇಲ್ಲ ಯುವಕರ ಕೈಗೆ. ಸೊ ನಮ್ಮ ಪರವಾಗಿ ನಮ್ಮ ಮನೆಗೆ ಯಾರು ನಡೆಸಲಿಕ್ಕೆ ಸಹಾಯ ಮಾಡ್ತಾರೆ ಆ ಪಕ್ಷ ಜೊತೆ, ಆ ಸರ್ಕಾರ ಜೊತೆ ನಾವು ಇರ್ತೀವಿ ಅಂತ ಜನರ ಅಭಿಪ್ರಾಯ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಅಕ್ಕರು
ಅದೇ ಒಂದು ಮಾತಿದ್ರೆ ನಮಗೆ ಗ್ಯಾರಂಟಿ ಸಿಗ್ತಾ ಇದೆ. ಬರೀ ಸುಳ್ಳು 15 ಲಕ್ಷದ ಸುಳ್ಳು ಭರವಸೆ ಅಲ್ಲ, ನಮಗೆ 2000 ಪ್ರತಿ ತಿಂಗಳ ಕಳೆದು 6-8 ತಿಂಗಳ ಸಿಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ಯಾರು ನಮ್ಮ ಮನೆ ನಡೆಸ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಆ ಇದಕ್ಕೆ ನಾವು ಮತ ಹಾಕ್ತೀವಿ ಅಂತ ಒಂದು ಮಾತು ಬರ್ತಾ ಇದೆ. ಇಲ್ಲಿ ಇಲ್ಲಿಯವರೆಗೂ ಒಂದಷ್ಟು ಮಾತು ಕೇಳಿ ಬರ್ತಾ ಇತ್ತು ಅಂದರೆ ಖಾನಾಪುರದ ಅವರು ಅಂಜಲಿ ನಿಂಬಾಳ್ಕರ್ ಅವರು ಇಲ್ಲಿಗೆ ಈ ಭಾಗಕ್ಕೆ ಹೊರಗಿನವರು ಅಂತ, ಆ ನಿಟ್ಟಿನಲ್ಲಿ ನೀವು ಜನರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ನೋಡಿ, ಉತ್ತರ ಕನ್ನಡ ಕ್ಷೇತ್ರಕ್ಕೆ 6 ತಾಲೂಕಾ ಉತ್ತರ ಕನ್ನಡ ಜಿಲ್ಲೆದು ಬರ್ತದೆ, 2 ತಾಲೂಕಾ ನಮ್ಮ ಖಾನಾಪುರ ಮತ್ತು ಕಿತ್ತೂರು ಬೆಳಗಾಂ ಜಿಲ್ಲೆಯಿಂದ ಬರ್ತದೆ. ಸೊ ನಾವು ಕ್ಷೇತ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ದೇಶದ ಇಲೆಕ್ಷನ್, ಕಾಗೇರಿ ಅವರು ಹೇಳಿದ್ರು ದೇಶದ ಇಲೆಕ್ಷನ್ಸ್, ಇವರು ಸಣ್ಣ ಪುಟ್ಟ ಇದು ಈ ಕಡೆಯಿಂದ ಆ ಕಡೆಯಿಂದ, ಇಲ್ಲಿ ಅವರು ಇಲ್ಲ ಅಲ್ಲಿ ಅವರು ಇದ್ದಾರೆ, ಯಾಕೆ ಈ ಸಣ್ಣ ಪುಟ್ಟ ರಾಜಕಾರಣ ಮಾಡಲಿಕ್ಕೆ ಹೊಂಟಿದ್ದಾರೆ? ದೇಶ ನೋಡಬೇಕು ನಾವು ಎಲ್ಲರೂ. ದೇಶದ ನಾಗರಿಕರು ಎಲ್ಲಿಂದ ಎಲ್ಲಿ ನಿಲ್ತಾರೆ ಅವರಿಗೆ ಅಧಿಕಾರ ಇದೆ, ಆ ಸಂವಿಧಾನ ಅಧಿಕಾರ ಇದೆ, ಸಂವಿಧಾನ ಅಧಿಕಾರ ಕೊಟ್ಟಿದ್ದಾರೆ. ಯಾರು ಸಂವಿಧಾನ ಓದಲ್ಲ, ಯಾರು ಸಂವಿಧಾನಕ್ಕೆ ಮಾನ ಸಮ್ಮಾನ ಕೊಡಲ್ಲ, ಅವರಿಗೆ ಇದೇ ಚಿಲ್ಲರೆ ರಾಜಕಾರಣೆ ಮಾಡಿ 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 ಈಗ ಜನರಿಗೆ ಎಲ್ಲ ಗೊತ್ತಾಗುತ್ತೆ. ಸೊ 8 ಕ್ಷೇತ್ರ ಅಲ್ಲಿ ನಮ್ಮ ಖಾನಾಪುರ ಕಿತ್ತೂರು ಕೂಡ ಉತ್ತರ ಕನ್ನಡಗೆ ಸೇರ್ತದೆ. ಕಾಗೇರಿ ಅವರೇ, ದಯವಿಟ್ಟು ಬಿ ಜೆ ಪಿ ನಾಯಕರಿಗೆ ಇದು ಗಮನಕ್ಕೆ ತರ್ತಾ ಇದ್ದೀವಿ. ನಾವು ಗುಜರಾತಿಂದ ಯು ಪಿ ಹೋಗ್ತಾ ಇಲ್ಲ, ನಾವು ಧಾರವಾಡದಿಂದ ಬೆಳಗಾಂ ಬರ್ತಾ ಇಲ್ಲ, ನನ್ನ ಜಿಲ್ಲೆ ನನ್ನ ಕ್ಷೇತ್ರ ನಮ್ಮ ಜನ. ಸೊ ಈಗ ಎಲ್ಲಿಗೆ ಮತ ಪ್ರಚಾರಕ್ಕೆ ತೆರಳ್ತಾ ಇದ್ದೀರಿ? ದಾಸ್ತಿಕೊಪ್ಪ. ಸೊ ಈಗ ದಾಸ್ತಿಕೊಪ್ಪಕ್ಕೆ ತೆರಳ್ತಾ ಇದ್ದಾರೆ, ಅವ್ರ ಜೊತೆ ನಾವು ಕೂಡ ತೆರಳೋಣ. ಈಗಾಗಲೇ ನೀವು ನೋಡಿದ್ವಿ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು, ಹಾಗೇನೆ 3 ಮಂದಿ ಬಿ ಜೆ ಪಿಯ ಶಾಸಕರಿದ್ದಾರೆ. ಇದು ಕೂಡ ನಮ್ಮ ಗೆಲುವಿಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಪ್ರಯಾಣವನ್ನು ಮುಂದುವರಿಸೋಣ. ಈಗಾಗಲೇ ಮತ ಪ್ರಚಾರ ಎಲ್ಲಿಸಾಗುತ್ತೆ ಅಲ್ಲಿ ನಿಮ್ಮ ಜೊತೆಗೆ ಅಂಜಲಿ ನಿಂಬಾಳ್ಕರ್ ಅವರ ಜೊತೆಗೆ ನಾವು. ನಾನೇ ನಾಯಕಿ ಕಾರ್ಯಕ್ರಮದಲ್ಲಿ ನಾವಿವತ್ತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರ ಮತ ಪ್ರಚಾರದಲ್ಲಿದ್ದೀವಿ. ಇಡೀ ದಿನ ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈಗ ಬನವಾಸಿಗೆ ಬಂದಿದ್ದಾರೆ ಅವರು, ಮತ ಪ್ರಚಾರವನ್ನು ಮಾಡ್ತಿದ್ದಾರೆ, ಜೊತೆಗೆ ಅವರಿಗೆ ಸಾಥ್ ಕೊಟ್ಟು ಇಲ್ಲಿನ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾಗಿರುವಂತಹ ಭೀಮಣ್ಣ ನಾಯ್ಕ ಅವರು ಕೂಡ ಇದ್ದಾರೆ. ಭೀಮಣ್ಣ ನಾಯ್ಕ ಅವ್ರ ಹತ್ರ ಮಾತನಾಡಿಸ್ತಾ ಹೋಗೋಣ. ಈ ಸಲ ಈ ಕ್ಷೇತ್ರವನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದೆ? ಗ್ಯಾರಂಟಿಗಳು ವರ್ಕೌಟ್ ಆಗತ್ತಾ? ಯಾಕಂತ ಹೇಳಿದ್ರೆ ಬಿ ಜೆ ಪಿಯ ಭದ್ರಕೋಟೆ ಇಲ್ಲಿವರೆಗೂ ಕೂಡ ಅನಂತಕುಮಾರ್ ಹೆಗಡೆ ಸತತ 6 ಬಾರಿ ಇಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. 20 ವರ್ಷಗಳಿಂದ ನಿರಂತರವಾಗಿ ಬಿ ಜೆ ಪಿಯಲ್ಲೇ ಇರುವಂತಹ ಈ ಕ್ಷೇತ್ರ ಈ ಸಲ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆಗಳು ಇದೆಯಾ? ಮೊದಲನೇದಾಗಿ ಪ್ರಚಾರವನ್ನು ಮಾಡ್ತಾ ಇದ್ದೀರಾ, ಬಹಳ ದೊಡ್ಡ ವಿಧಾನಸಭಾ ಕ್ಷೇತ್ರಗಳು, 8 ವಿಧಾನಸಭಾ ಕ್ಷೇತ್ರಗಳು, ಜೊತೆಗೆ ದೊಡ್ಡ ಕ್ಷೇತ್ರ ಇದು. ಈ ಸಲ ಟ್ರೆಂಡ್ ಯಾವ ರೀತಿಯಾಗಿದೆ? ಜನರ ಮನಸ್ಸು ಈ ಸಲ ಕಾಂಗ್ರೆಸ್ ಕಡೆ ವಾಲುತ್ತೆ ಅಂತ ಅನಿಸುತ್ತಾ? ನಮಸ್ಕಾರ. ಖಂಡಿತವಾಗಿ ಈ ಸರ್ತಿ ರಾಜ್ಯದಲ್ಲೂ ಮತ್ತು ನಮ್ಮ ಜಿಲ್ಲೆಯಲ್ಲಿ ಪರಿವರ್ತನೆ ಆಗಿದೆ. ಅದರಲ್ಲೂ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಕೆ ಬಯಸ್ತೀನಿ. ನಾನು ನಮ್ಮ ಕೇಂದ್ರ ಲೋಕಸಭಾ ಭಾಳ ಪ್ರಜ್ಞಾವಂತರ ಜಿಲ್ಲೆ ಇದು. ಕೇಂದ್ರ ಬಿ ಜೆ ಪಿ ಸರ್ಕಾರ ಕೊಟ್ಟಂಥ ಮಾತನ್ನು ನಡೆಸಿಕೊಡ್ತಿರುವಂಥದ್ದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಮಾತನ್ನು 5 ಗ್ಯಾರಂಟಿ ಮತ್ತು ಭರವಸೆಗಳನ್ನು ಈಡೇರಿಸುವಂಥದ್ದು, ಮತ್ತು ನಮ್ಮ ಜಿಲ್ಲೆಯ ಅನೇಕ ಸಮಸ್ಯೆಗಳಿಗೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ, ಹಿಂದೆ ಬಿ ಜೆ ಪಿ ರಾಜ್ಯದಲ್ಲಿ ಇದ್ದಾಗ ಯಾವುದೇ ರೀತಿಯ ಸ್ಪಂದನೆ ನಮ್ಮ ಜಿಲ್ಲೆಯ ಜನಗಳಿಗೆ ಸಿಕ್ಕಿಲ್ಲ. ಮೊದಲನೇದಾಗಿ ಇಲ್ಲಿ ಅತಿಕ್ರಮಣ ದೊಡ್ಡ ಸಮಸ್ಯೆ ಆಗಿರುವಂಥದ್ದು, ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅದು ಅದರಲ್ಲಿ ನಮ್ಮ ಸಂಸದರು ಹಿಂದಿನವರು ಕೂಡ ಯಾವುದೇ ಸ್ಪಂದನೆ ಮಾಡಿಲ್ಲ. ಇವರೂ ಕೂಡ ಕಾಗೇರಿಯವರು 6 ಬಾರಿ ಗೆದ್ದು ಮಂತ್ರಿಯಾಗಿ ವಿಧಾನಸಭಾ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅವರ ಕ್ಷೇತ್ರದಲ್ಲೇ ಸರಿಯಾದ ರೀತಿಯ ಅಭಿವೃದ್ಧಿಯನ್ನು ಮಾಡೋಕ್ಕಾಗದೇ ಇರ್ತಕ್ಕಂಥವ್ರು, ಅತಿಕ್ರಮಣದಾರ ಬಗ್ಗೆ ಚಕಾರ ಶಬ್ದ ಎಲ್ಲೂ ಕೂಡ ಎತ್ತ ಇದ್ದಂಥವ್ರು, ಕಸ್ತೂರಿ ರಂಗನ ವರದಿ ನಮ್ಮ ಶಿರಸಿ ಸಿದ್ದಾಪುರದಲ್ಲಿ 128 ಹಳ್ಳಿಗಳಿಗೆ ತೊಂದರೆ ಆಗುವಂಥ ಅದ್ರ ಬಗ್ಗೆಯೂ ಎಲ್ಲೂ ಕೂಡ ಮಾತಾಡದೇ ಇರುವಂಥದ್ದು, ಇದನ್ನೆಲ್ಲ ನೋಡಿದಾಗ ನಮ್ಮ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ಈ ಸರ್ತಿ ಬದಲಾವಣೆ ನಾವು ತಂದೇ ತರ್ತೀವಿ, ನಮಗೆ ಅಭಿವೃದ್ಧಿ ಬೇಕು, ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಅಂಜಲಿ ಲಿಂಬಾಳ್ಕರ್ ಅವರು ಕೂಡ ಡಾಕ್ಟರ್ ಆಗಿ ಖಾನಾಪುರದಲ್ಲಿ ಶಾಸಕರಾಗಿ ಅನೇಕ ಕೆಲಸಗಳನ್ನು ಮಾಡಿರ್ತಕ್ಕಂಥ ಜನರ ಜೊತೆ ಇರ್ತಕ್ಕಂಥ ಅಭ್ಯರ್ಥಿಗೆ ನಾವು ಸಹಕಾರ ನೀಡ್ತೀವಿ. ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಏನು ನೇರದಿಂದ ಹಿಡಿದು ಮನಮೋಹನ್ ಸಿಂಗ್ರವರಿಗೂ ಕೊಟ್ಟಂಥ ಕಾರ್ಯಕ್ರಮಗಳು ಇಡೀ ದೇಶ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು, ಆ ಕಾರ್ಯಕ್ರಮ ಮತ್ತೆ ಜಾರಿಗೆ ಬರಬೇಕಾದ್ರೆ ಮತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಇಚ್ಛೆ ಇಡೀ ಸಮಾವತ್ತು. ಹಾಗಾಗಿ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಅವರು ಕೂಡ 6 ಬಾರಿ ನಿಂತು
ನಾನು ಸೋಲಿಸಿದ್ದಲ್ಲ, ಜನಗಳು ಸೋಲಿಸಿದ್ದು. ಜನಗಳು ಸೋಲಿಸಬೇಕಾದ್ರೆ ಅಲ್ಲಿ ಸರಿಯಾಗಿ ಅಭಿವೃದ್ಧಿನ ಮಾಡಿದ್ದೀನಿ. ಜನಗಳ ಸ್ಪಂದನೆ ಇಲ್ಲದೇ ಇದ್ದಾಗ ಜನಗಳು ಅವರ ಕರ್ತವ್ಯನ ಅವ್ರು ಮಾಡಿ ನನಗೆ ಅವಕಾಶ ಮಾಡಿಕೊಟ್ರು. ಅದೇ ಅಭ್ಯರ್ಥಿ ಇವತ್ತು ಲೋಕಸಭಾ BJP ಅಭ್ಯರ್ಥಿಯಾಗಿ ಜನಗಳ ಮುಂದೆ ಹೋಗಿ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಓಟಾಗ ಕೈ ಮುಗಿತಾರೋ ಕಾಲು ಬೀಳ್ತಾರೆ, ಈಗ ನಾಳೆ ನಮ್ನ ಯಾರು ನೋಡೋರಿಲ್ಲ. ಎಲ್ಲ ಬರ್ತಾರ, ಬೇಜಾರಿದೆ ನಿಮ್ಗೆ? ಬೇಜಾರಿದೆ, ಓಟ್ ಮಾಡಿ ಬೇಜಾರ. ಒಂದು ಪಕ್ಷ ಅಂತ ಇಟ್ಟು ಮಾತಾಡ್ತಾ ಇಲ್ಲ, ಆ ಪಕ್ಷ ನಮ್ನ ಯಾರು ನೋಡಲ್ಲ. ಆರ್ಸೋಗಮಟ ಅಷ್ಟವ್ರು ನಾವು ಏನಾಗ ನೋಡಲ್ಲ. ನಮ್ಮನ್ನ ಓಟ್ ಹಾಕ್ತಿರೋ ಇಲ್ಲ ವಯಸ್ಸಲ್ಲ? ಓಟ್ ಹಾಕ್ಲೇಬೇಕು, ನಮ್ಮ ಪ್ರಜಾಪ್ರಭುತ್ವ ಓಟ್ ಹಾಕೋದದು. ಆದ್ರೆ ನಮ್ಮನ್ನ ಜವಾಬ್ದಾರ ನೋಡಲ್ಲ ಬಡವ್ರನ್ನ. ಈಗ ಅಂಜಲಿ ನಿಂಬಾಳ್ಕರ್ ಅವರು ಬನವಾಸಿ ಮತ ಪ್ರಚಾರವನ್ನು ಮುಗಿಸಿ ಈಗ ಅದೇ ಸ್ಥಳದಲ್ಲಿರುವಂತಹ ಒಂದಷ್ಟು ಅವರ ಕಾರ್ಯಕರ್ತರ ಮನೆಗೆ ಬಂದಿದ್ದಾರೆ. ಕಾರ್ಯಕರ್ತರಿಗೆ ಮನೆಗೆ ಬಂದು ಈಗ ಅಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಲಾಗ್ತದೆ. ಉಡಿ ತುಂಬುವಂತಹ, ಬಾಗಿನ ತುಂಬುವಂತಹ ಒಂದು ಕೆಲಸವನ್ನು ಈ ಸಮುದಾಯದವರು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠ ಸಮುದಾಯದವರು ಕೂಡ ಇದ್ದಾರೆ. ಜಾತಿ ಪ್ರಾಬಲ್ಯ ಕೂಡ ಇಲ್ಲಿರೋದನ್ನು ನಾವು ಗಮನಿಸ್ಬೋದು. ಈಗ ಅವರಿಗೆ ಉಡಿಯನ್ನು ತುಂಬುವುದರ ಮೂಲಕ ಅವರಿಗೆ ನಿಮ್ಮ ಒಂದು ಬೆಂಬಲಕ್ಕೆ ನಾವು ಯಾವಾಗಲೂ ಇರ್ತೇವೆ, ನಾವು ಬೆಂಬಲವನ್ನು ಕೊಡ್ತೀವಿ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ನಾವು ಕಾರವಾರ ಆಗಿರ್ಬೋದು ಅಥವಾ ಖಾನಾಪುರ ಆಗಿರಬಹುದು, ಹುಳಿಯಾಳ ಆಗಿರ್ಬೋದು, ಈ ಭಾಗದಲ್ಲಿ ಮರಾಠ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥದ್ದು. ಇದುವೇ ಈ ಸಮುದಾಯ ಜಾತಿ ನಿರ್ಣಾಯಕವಾಗಿದೆ. ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಮರಾಠ ಸಮುದಾಯಕ್ಕೆ ಸೇರಿದವರು. ಈ ಹಿನ್ನೆಲೆಯಲ್ಲಿ ಈಗ ಅವರ ಹತ್ರ ಕೂಡ ಮತಯಾಚನೆಯನ್ನು ಮಾಡ್ತಿದ್ದಾರೆ. ನಮಸ್ಕಾರ. ಇವತ್ತು ಬನವಾಸಿ ಗ್ರಾಮದಲ್ಲಿ ತಾವು ಎಲ್ಲರೂ ಇಲ್ಲಿ ಭವಾನಿ ಮಂದಿರ ಇದೆ ಅಂತ ಆಶೀರ್ವಾದ ತಗೊಳ್ಳಿಕ್ಕೆ ಕರೆದಿದ್ದೀರಾ. ನಮ್ಮ ಸಮಾಜ ವತಿಯಿಂದ ತಾವು ಇಷ್ಟು ದೊಡ್ಡ ಮಾನ ಸನ್ಮಾನ ನನಗೆ ಮಾಡಿದ್ದೀರಾ, ಅದಕ್ಕೆ ನಿಮಗೆ ಹೃದಯದಿಂದ ಋಣಿಯಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಒಂದೇ ಮಾತು ನಿಮ್ಮ ಎಲ್ಲರಿಗೆ, ಈ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭ ಇದೆ, ಆ ಸಂದರ್ಭದಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ಪಕ್ಷ ವಿರಹಿತಾಗಿ ತಾವು ಎಲ್ಲರೂ ಜೊತೆಗೆ ನಿಂತ್ಕೋಬೇಕು ಅಂತ ನಿಮಗೆ ವಿನಂತಿ ಮಾಡಲಿಕ್ಕೆ ಇವತ್ತು ಬರ್ತಿದ್ದೀನಿ. ಯಾರು BJP ಅವರು ಇದ್ದಾರೆ, ಯಾರು JDS ಅವರು ಇದ್ದಾರೆ, ಯಾರು ಕಾಂಗ್ರೆಸ್ ಅವರು ಇದ್ದಾರೆ, ಇನ್ನು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಅದು ಈ ಇಲೆಕ್ಷನ್ಗೆ ಒಂದು ಬಾರಿ ಬಿಟ್ಕೋಬೇಕು. ನಾವು ಎಲ್ಲರೂ ವ್ಯಕ್ತಿ ನೋಡಿಕೊಂಡು ನಿಮಗೆ ಏನು ಗ್ಯಾರಂಟೀಸ್ ಸಿಗ್ತಾ ಇದೆ, ಆ ಗ್ಯಾರಂಟೀಸ್ ನಿಟ್ಟ ಮೇಲೆ ಯಾರು BJP ಅವರು 2000 ಯಾವುದು ಸಮಾಜಕ್ಕೆ ಏನು ಕೊಡ್ತಿಲ್ಲ. ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ದಾಸನಕೊಪ್ಪ ಭಾಗದಲ್ಲಿದ್ದೀವಿ. ಬನವಾಸಿಯಿಂದ ಆಲ್ಮೋಸ್ಟ್ 22-23 ಕಿಲೋಮೀಟರ್ ದೂರಕ್ಕೆ ಬಂದು ಈಗ ಅಂಜಲಿ ನಿಂಬಾಳ್ಕರ್ ಅವರು ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಲ್ಲಾಪುರ ಕ್ಷೇತ್ರ ಶಿವರಾಮ್ ಹೆಬ್ಬಾರ್ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಇಲ್ಲಿನ ಶಾಸಕರು ಶಿವರಾಮ್ ಹೆಬ್ಬಾರ್ ಅವರು. ಈಗಾಗಲೇ ಅಂಜಲಿ ನಿಂಬಾಳ್ಕರ್ ಅವರು ಈ ಭಾಗದಲ್ಲಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಪ್ರಮುಖವಾಗಿ ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೆ, 3 ಕ್ಷೇತ್ರಗಳಲ್ಲಿ BJPಯ ಶಾಸಕರಿದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರು ಈ ಸಲ ಈಗ ಬಹಿರಂಗವಾಗಿ ಸಪೋರ್ಟ್ ಮಾಡದಿದ್ದರೂ ಕೂಡ ಆಂತರಿಕವಾಗಿ ಸಪೋರ್ಟನ್ನು ಕಾಂಗ್ರೆಸ್ಗೆ ಮಾಡ್ತಾ ಇದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಅಂಜಲಿ ನಿಂಬಾಳ್ಕರ್ ಅವರು ಇಲ್ಲಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಮತಯಾಚನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಜನರು ಸೇರಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಅಂಜಲಿ ನಿಂಬಾಳ್ಕರ್ ಅವರು ಇಲ್ಲಿ ಜನರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಗ್ಯಾರಂಟಿಯ ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ಅಭಿವೃದ್ಧಿಯ ವಿಚಾರಗಳನ್ನು ಹೇಳ್ತಾರೆ. ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಅಂಜಲಿ ನಿಂಬಾಳ್ಕರ್ ಅವರು ಮತಯಾಚನೆಯ ಸಂದರ್ಭದಲ್ಲಿ ಕೇಳ್ತಿದ್ದಾರೆ. ಭಸ್ಮಾಸುರಿಗೆ ಸರಿಯಾಗಿ ದಾರಿ ತೋರಿಸ್ಬೇಕಂದ್ರೆ ಮಾಯಿ, ದುರ್ಗಾ ಮಾಯಿ ಬರ್ಲೇಬೇಕು. ಖಾನಾಪುರಿಂದ, ಕಿತ್ತೂರಿಂದ, ಶಿರ್ಸಿಯಿಂದ, ಮರಿಕಮ್ಮ ದೇವಿ ಆಶೀರ್ವಾದದಿಂದ ಭಟ್ಕಲ್ ಕುಮಟ ಯಲ್ಲಾಪುರ ಮುಂದಗೋಡು ಬನವಾಸಿ ಕ್ಷೇತ್ರಕ್ಕೆ ಎಲ್ಲ ಜನರ ಅಭಿವೃದ್ಧಿ ಮಾರಿಕಂಬ ಆಶೀರ್ವಾದದಿಂದ ಆಗ್ಬೇಕಂದ್ರೆ ತಾವು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ ವಿನಂತಿ ಮಾಡಲಿಕ್ಕೆ ನಿಮ್ ಎಲ್ಲರ ಮುಂದೆ ಬಂದಿದ್ದೀನಿ. ಉತ್ತರ ಕನ್ನಡ
ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮತ ಪ್ರಚಾರವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ದಾಸನಕೊಪ್ಪದಲ್ಲಿ ಈಗ ಮತ ಪ್ರಚಾರವನ್ನು ನಡೆಸಿ ಈಗ ಅಂಜಲಿ ನಿಂಬಾಳ್ಕರ್ ಅವರು ಹಾಗೆಯೇ ಬಂದರು ಮತ್ತು ಮೀನುಗಾರಿಕಾ ಸಚಿವರು, ಅದೇ ರೀತಿಯಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಾಳು ವೈದ್ಯ ಅವರು ಕೂಡ ಈಗ ಇಲ್ಲಿಂದ ತೆರಳ್ತಾ ಇದ್ದಾರೆ. ಬಟ್ ಅವ್ರ ಹತ್ರ ನಾವೀಗ ಒಂದು ಸ್ವಲ್ಪ ಮಾತಾಡೋಣ. ಇಲ್ಲಿ ಯಾವ ರೀತಿಯಾಗಿದೆ, ಜನರ ರೆಸ್ಪಾನ್ಸ್ ಹೇಗಿದೆ, ಏನು ನಿರೀಕ್ಷೆಗಳಿದೆ, ಇಲ್ಲಿವರೆಗೂ ಆಗಿದಂತಹ ಲೋಕಸಭಾ ಚುನಾವಣೆ, ಈ ಸಲದ ಚುನಾವಣೆ ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿದೆ, ಈ ಸಲ ಕಾಂಗ್ರೆಸ್ ತನ್ನ ಕ್ಷೇತ್ರವನ್ನು ವಶಪಡಿಸಿಕೊಳ್ಳುತ್ತಾ. ಸರ್, ಜನರ ಹತ್ರ ಪ್ರತಿದಿನ ಹೋಗ್ತಾ ಇದ್ದೀರಿ, ಪ್ರತಿದಿನ ಕೂಡ ಒಂದಷ್ಟು ರೆಸ್ಪಾನ್ಸ್ ನೋಡ್ತಾ ಇದ್ದೀರಿ, ನೋಡಿದಾಗ ಈ ಸಲ ಏನು ಅನಿಸುತ್ತೆ, ಮೊದಲಿನ ಎಲೆಕ್ಷನ್ಗೂ ಈ ಸಲದ ಎಲೆಕ್ಷನ್ಗೂ ಏನು ಡಿಫ್ರೆನ್ಸ್ ಅನಿಸುತ್ತೆ? ಮೊದಲೇ ನಾವು ಜನರಿಗೆ ಹೇಳಬೇಕಿತ್ತು, ಈಗ ಎಲೆಕ್ಷನ್ ಬಂದಿದೆ ನಮಗೆ ಸಹಾಯ ಮಾಡಿ ಅಂತ. ಈಗ ಹಾಗಲ್ಲ, ಜನನೇ ಹೇಳ್ತಾ ಇದ್ದಾರೆ ಚೇಂಜ್ ಮಾಡಲೇಬೇಕು, ನಿಮ್ಮ ಕಾಂಗ್ರೆಸ್ ಅವಶ್ಯಕತೆ ಇದೆ, ಕಾಂಗ್ರೆಸ್ ಬೇಕೇ, ಇವರನ್ನು ಮನೆಗೆ ಕಳಿಸ್ಲೇಬೇಕು ಅಂದರೆ ಈಗಾಗಲೇ ಜನನೇ ತೀರ್ಮಾನ ಮಾಡಿದ್ದಾರೆ. ಬಿ ಜೆ ಪಿ ಮೋದಿಯವರಿಗೆ ಮನೆಗೆ ಈ ದೇಶದ ಜನ ಕಳಿಸ್ತಾರೆ. ಯಾವ ವಿಚಾರಗಳನ್ನು ಇಟ್ಕೊಂಡು ಈ ಸಲ ನೀವು ಜನರ ಹತ್ರ ಮತೆಯನ್ನು ಕೇಳ್ತಾ ಇದ್ದೀರಿ? ಗ್ಯಾರಂಟಿ ಮಾತ್ರನ, ಗ್ಯಾರಂಟಿಯನ್ನು ಇಟ್ಕೊಂಡೇ ನೀವು ಮತ ಕೇಳ್ತಾ ಇದ್ದೀರಾ ಅಥವಾ ಇತರೆ ವಿಚಾರಗಳು, ಇಲ್ಲಿನ ಸಮಸ್ಯೆಗಳು ಅಥವಾ ಅಭಿವೃದ್ಧಿಯ ವಿಚಾರನ? ನಾವು ಒಂದು ಕಡೆ ಅಭಿವೃದ್ಧಿ ಗ್ಯಾರಂಟಿ ಯಾಕೆ ಕೊಡಬೇಕು? ಜನರ ಪರಿಸ್ಥಿತಿ ಅಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಜನರ ಹತ್ರ ಹಣ ಇಲ್ಲ, ಜನರ ಬದುಕು ಪರಿಸ್ಥಿತಿಲಿ ಇಲ್ಲ, ಒಂದು ಸಿಲಿಂಡರ್ ತಗೊಳ್ಳೋ ಪರಿಸ್ಥಿತಿ ಇಲ್ಲ. ಹಾಗಾಗಿ ಗ್ಯಾರಂಟಿನೇ ಅವಲಂಬಿಸ್ಕೊಂಡು ಜನ ಇಲ್ಲ. ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಇವ್ರು ಮತ್ತೆ ಬಂದರೆ ನಮಗೆ ದೇಶ ಇಡೋದಿಲ್ಲ, ನಮಗೆ ಮತ್ತು ಕಷ್ಟ ಆಗ್ತದೆ. ಇವ್ರು ಜನನೇ ಹೇಳ್ತಾರೆ ಬಂಗಾರ 7,500 ರೂಪಾಯಿ ಆಗಿದೆ ನೋಡಿ. ನನಗೆ ಗೊತ್ತಿಲ್ಲ, ಜನ ಹೇಳಿದ್ದು ಈ ಪ್ರಚಾರಕ್ಕೆ ಬಂದ ಮೇಲೆ ಗೊತ್ತಾಗಿದ್ದು. ನೀವು ಬಂಗಾರ ತಗೊಳ್ಳೇ ಇಲ್ಲ? ಇಲ್ಲ, ನಾನು ಬಂಗಾರನೇ ತಗೊಳ್ಳಿಲ್ಲ, ಹಾಕ್ತೇನೆ, ಹಾಕೋದಿಲ್ಲ ಅಂದೇಳಿಲ್ಲ, ಭಾಳ ಕಡಿಮೆ, ನಮ್ಮದದು ಶೋಕಿ ಇಲ್ಲ, ಏನೋ ಗುರುಗಳು ಒಂದು ಕೊಟ್ಟಿದ್ದಾರೆ ಅಂದೇಳಿ ಹಾಕ್ಕೊಂಡಿದ್ದೆ ಅಷ್ಟೇ. ನಾನು ಬಂಗಾರದ ಹಾಕೋದಿಲ್ಲ, ನನಗೆ ಅವಶ್ಯಕತೆ ಇರೋದು 3 ಊಟ ಬೇಕು, 3 ಊಟಕ್ಕೆ ಹೋರಾಟ ನಮ್ಮದು. ಹಾಗಾಗಿ ಜನ ತೀರ್ಮಾನ ಮಾಡಿದ್ದಾರೆ, ಜನ ಯಾವುದೇ ಕಾರಣಕ್ಕೆ ಇವರನ್ನು ಒಪ್ಪೋದಿಲ್ಲ. ದೇಶದ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ, ಊರಿನ ಪರಿಸ್ಥಿತಿ ಅರ್ಥ ಆಗಿದೆ. ಈಗ ಏನು ಬರೀ ನಾವು ವಿರೋಧ ಪಕ್ಷದವರೇ ಮಾತಾಡ್ತಾ ಇದ್ರು ಅಂತ ಹೇಳ್ತಿದ್ರು, ಈಗ ಸುಪ್ರೀಂ ಕೋರ್ಟ್ ಮಾತಾಡ್ತಾ ಇದೆ. ಇದು ಮಂಕಳು ವೈದ್ಯವರ ಮಾತು. ಈಗಾಗಲೇ ಅವರು ಹೇಳಿದ್ದಾರೆ ಇಲ್ಲಿನ ಜನ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತಾರೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾರಿಗೋಸ್ಕರ ಕೆಲಸ ಮಾಡಬೇಕು? ನಿಮಗೋಸ್ಕರ. ಮತ ಯಾರಿಗೆ ಹಾಕಬೇಕು? ಕಾಂಗ್ರೆಸ್ಗೆ ಹಾಕಬೇಕು. ಈ ಭಾಗದ ಜನರಿಗೆ ಎಷ್ಟು ನ್ಯಾಯ ಕೊಟ್ಟಿದ್ದಾರೆ? ಒಂದೊಬ್ರು ಹೆಣ್ಮಕ್ಳು ಇರಲಿ, ಅಣ್ಣ ತಮ್ಮಂದ್ರೆ ಇರಲಿ, ಯಾರು ಎದ್ದು ನಿಂತು ಹೇಳಿ ನಮ್ಮಲ್ಲಿ ಇಷ್ಟು ಸಹಾಯ ಮಾಡಿದ್ದಾರೆ ಅಪ್ಪ ಕಾವೇರಿ ಅವರು ಅಂತ. ಬಡಬಡ ಹೋಗಿ ಬ್ಯಾಂಕ್ ಹೋಗಿ ಅಕೌಂಟ್ ಎಲ್ಲ ತಗ್ಸಿದ್ರು, ಏನಂತ 15 ಲಕ್ಷ ಸಿಗ್ತದೆ, 15 ಪೈಸೆ. ಚುನಾವಣಾ ಕಾವು ಏರ್ತಾ ಇದೆ, ಬಿಸಿಲಿನ ಝಳ ಅದೇ ರೀತಿಯಾಗಿ ಹೆಚ್ಚಾಗ್ತಾ ಇದೆ. ಪ್ರತಿ ಕ್ಷಣ ಕ್ಷಣಕ್ಕೂ ಬಿಸಿಲಿನ ಕಾವು ಏರ್ತಾ ಇದ್ದ ಹಾಗೇನೆ ಮತದಾನ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದೆ. ಆದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದೀವಿ, ಅಂಜಲಿ ನಿಂಬಾಳ್ಕರ್ ಅವರು ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ವನವಾಸಿ ಆಗಿರ್ಬೋದು, ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದ್ರೆ ದಾಸನಕೊಪ್ಪ ಆಗಿರ್ಬೋದು, ಮಳಲಿ ಭಾಗದಲ್ಲಿ ಈಗ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ತಾ ಇದೀವಿ, ಪ್ರತಿಯೊಂದು ಭಾಗದಲ್ಲಿ ದಾಸನಕೊಪ್ಪ ಆಗಿರ್ಬೋದು, ವನವಾಸಿ ಭಾಗದಲ್ಲಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಸುತ್ತಲಿನ ಪ್ರದೇಶದ ಜನರಲ್ಲಿ ಮತಯಾಚನೆಯನ್ನ ಮಾಡಿ ಗ್ಯಾರಂಟಿ ಇದೆ, ಹಾಗಾಗಿ ನಮಗೆ ಮತವನ್ನ ಕೊಡಿ ಅಂತ ಕೇಳ್ತಿದ್ದಾರೆ. ಅವ್ರ ಜೊತೆಗೆ ಈಗಾಗಲೇ ಶಾಸಕರುಗಳು ಹಾಗೇನೆ ಇಲ್ಲಿನ ಉಸ್ತುವಾರಿ ಸಚಿವರುಗಳು ಕೂಡ ಅವರಿಗೆ ಜೊತೆಯಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಇಲ್ಲಿಗೆ ನಿಲ್ಲೋದಿಲ್ಲ, ಇವತ್ತು ಅನೇಕ ಕಡೆಗಳಿಗೆ ಹೋಗಿ ಮತಯಾಚನೆಯನ್ನ ನಡೆಸಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ನೀವು ಈ ಭಾಗದನ್ನ ಗಮನಿಸಿದ್ರೆ ಯಲ್ಲಾಪುರ ಭಾಗದಲ್ಲಿ ಸಾಕಷ್ಟು ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಪೈಪೋಟಿ ಇರುವಂತಹ ಭಾಗ ಇಲ್ಲಿ. ಇಲ್ಲಿ ಮತಯಾಚನೆಯನ್ನ ಮಾಡುವುದರ ಮೂಲಕ ಈ ಸಲ ಯಾಕೆ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು, ಅಂಜಲಿ ನಿಂಬಾಳ್ಕರ್ ಅನ್ನ ಯಾಕೆ ಗೆಲ್ಲಿಸಬೇಕು, ಯಾವ ಅಭಿವೃದ್ಧಿ ಕೆಲಸಗಳು ಬಾಕಿ ಇದೆ, ಜೊತೆಗೆ ಈ ಸಲ ಯಾವ ವಿಚಾರವನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ ಅನ್ನೋದ್ರ ಮತಯಾಚನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ವೃದ್ಧರು, ಮಹಿಳೆಯರು ಹಾಗೇನೆ ಯುವಕ ಯುವತಿಯರು ಕೂಡ ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದನ್ನ ನೀವು ನೋಡಬಹುದು.
ಅದು ಕ್ಯಾನ್ಸಲ್ ಮಾಡಿ ರದ್ದ ಮಾಡಿ ಖಾನಾಪುರ ಜನರ ಮೇಲೆ ಅನ್ಯಾಯ ಮಾಡಿದ್ದು ನಾನು ನೋಡಿದ್ದೀನಿ. ನಿಮ್ ನಿಮ್ ಊರಲ್ಲಿ ಕೂಡ ನೋಡಿ ಒಂದ್ ಶಾಲೆ ಕೊಟ್ಟಿರಿ, ಜಾಸ್ತಿ ಹೇಳ್ತಾ ಇಲ್ಲ ನಾನು. ಅನ್ನೋರು ಹೇಳ್ತಾ ಇದ್ರು ಜಯಶ್ರೀ ದೇಶಪಾಂಡೆ ಸಾಹೇಬರಿಗೆ, ಡಿಗ್ರಿ ಕಾಲೇಜ್ ಬಂದಿದೆ, ಹೈಸ್ಕೂಲ್ ಬಂದಿದೆ, ಸ್ಕೂಲ್ ತಂದಿದ್ದೀರಾ ಅಂತ. ಇದು ಎಲ್ಲ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷನೇ ನಿಂತಾರೆ ನಿಂತಾರೆ ಅಂತ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಈಗ ಕಾಥೂರು ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರಿದ್ದಾರೆ. ಅವರ ಹತ್ರನೇ ಮಾತನಾಡಿಸ್ತಾ ಹೋಗೋಣ. ಈಗಾಗಲೇ ರೋಡ್ ಶೋವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ, ಸಾಕಷ್ಟು ಕಾಥೂರು ಭಾಗದಲ್ಲೂ ಕೂಡ ಸಾಕಷ್ಟು ಜನ ನಿಮಗೆ ಇಲ್ಲಿ ಬಂದು ಮತಯಾಚಿಸುವ ಸಂದರ್ಭದಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನಿಮಗೆ ಏನು ಅನಿಸುತ್ತೆ ಈ ಭಾಗದ ಜನತೆ ಬಗ್ಗೆ? ಕಾಥೂರಲ್ಲಿ ಜನ ಮತ್ತೆ ಒಮ್ಮೆ ಸತಿ ಅದೇ ಹೇಳಿದರು. ನಮಸ್ಕಾರ ಕಾಥೂರು ಅವರೇ. ಸೊ ಇದು ಎಲ್ಲ ನಮ್ಮ ಶಕ್ತಿ. ಇವರೇ ಸೆಕೆಂಡ್ ಟೈಮ್ ನಾನು ಇಲ್ಲಿ ಬರ್ತಕ್ಕ ಸಂದರ್ಭದಲ್ಲಿ ಎರಡನೇ ಬಾರಿ ಬರ್ತಾ ಇದ್ದೀನಿ. ಸೊ ಅಂಥ ಇನ್ನು ಅಭ್ಯರ್ಥಿಯಾಗಿ ಎರಡನೇ ಬಾರಿ ನಮಗೆ ದರ್ಶನ ಕೊಡ್ತಾ ಇದ್ದಾರೆ ಅಂತ ವಿಶ್ವಾಸ. ಆ ಸ್ಪಂದನೆ ನಮ್ಮ ಏನು ಕಷ್ಟ ಇದೆ ಅದಕ್ಕೆ ಅಟ್ಲೀಸ್ಟ್ ಸ್ಪಂದನೆ ಕೊಡ್ತಾ ಇದ್ದಾರೆ, ಇವರು ಕೇಳ್ತಾ ಇದ್ದಾರೆ ಅಂತ ಆ ವಿಶ್ವಾಸದಿಂದ ಇವರು ನನ್ನ ಮಾತು ಕೇಳಿ ಖಂಡಿತವಾಗಿ ಸಾಂಸದರು ಇವರಿಗೆ ಕಳಿಸೋಣ, ಮುಂದೆ ಕೂಡ ಅವರು ಪಾರ್ಲಿಮೆಂಟಲ್ಲಿ ನಮ್ಮ ಧ್ವನಿಯಾಗಿ ಮುಂದೆ ನಿಲ್ತಾರೆ ಅಂತ ವಿಶ್ವಾಸ ಇವ್ರ ಬಾಯಿಂದ ಬರ್ತಾ ಇದೆ. 2023 ಸೋಲನ್ನು ಅನುಭವಿಸಿದ್ರಿ, 2024 ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ, ಇದು ನಿಮ್ಮ ಆಯ್ಕೆನಾ ಹೈಕಮಾಂಡ್ ಆಯ್ಕೆನಾ? ನಿಮಗೆ ಆಸೆ ಇತ್ತ ನಾನು ರಾಷ್ಟ್ರ ಮಟ್ಟದಲ್ಲಿ ಅಥವಾ ಲೋಕಸಭೆ ಚುನಾವಣೆಗೆ ನಾನು ಕಣಕ್ಕಿಳಿಬೇಕು, ಈ ಮೊದಲೇ ಅಂದರೆ ಈ ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣ? ಇಲ್ಲ, ನನಗೆ ಅಂತ ಒಂದು ಸೋಲು ಅನುಭವ ಈಗ 23 ಆಯಿತು. ಇಲೆಕ್ಷನ್ ಗೆಲ್ಲೋದು ಸೋಲೋದು ಅದು ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಇದು ರಾಜಕೀಯ ಪಾಲಿಟಿಕ್ಸ್ನಲ್ಲಿ ಅದು ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್. ಆದರೆ ನನಗೆ ವಿಶ್ವಾಸ ಇತ್ತು ನನ್ನ ಎಕ್ಸಾಮ್ ಮಾತ್ರ ಪೂರ್ತಿ ಪ್ರಿಪೇರ್ ಆಗಿ, ಯಾಕೆಂದರೆ ಜನರ ಪರ ಕೆಲಸ ಮಾಡಿ ನಾನು ಮತ್ತೆ ಯಾಚನೆ ಕೇಳಿದೆ. ಆದರೆ ಬಹುಶಃ ಜನರಿಗೆ ಎಲ್ಲ ತಪ್ಪು ದಾರಿ ತೋರಿಸಿ ಏನೇನು ಸುಳ್ಳು ಹೇಳಿ ಇಲೆಕ್ಷನ್ ನಾನು ಸೋಲು ಅನುಭವ ಆಗಿದೆ. ಆದರೆ ಈ ಬಾರಿ ಈ ಇಲೆಕ್ಷನ್ಗೆ ನಿಲ್ಲೋದು ಅಂತ ನನ್ನ ಆಸೆ ಇರಲಿಲ್ಲ. ಆದರೆ ನಮ್ಮ ಹಿರಿಯ ನಾಯಕರು ಎಲ್ಲ ಈ ಉತ್ತರ ಕನ್ನಡ ಜಿಲ್ಲೆ ಮುಖಂಡರು, ಮುಖ್ಯವಾಗಿ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ಉಸ್ತುವಾರಿ ಇರ್ತಕ್ಕಂಥ ರಂದೀಪ್ ಸುರ್ಜೇವಾಲ ಅವರು, ಇವರು ಎಲ್ಲರೂ ಸೇರಿ ಇಲ್ಲ ನೋಡಿ ಅಭ್ಯರ್ಥಿ ಒಳ್ಳೆಯ ಇದ್ದಾರೆ ಅಂತ ಎಲ್ಲ ಜಿಲ್ಲೆಯಿಂದ ಮಾತು ಬರ್ತಾ ಇದೆ, ನಿಮ್ಮ ಬಗ್ಗೆ ಎಲ್ಲರದು ಪ್ರೀತಿ ಇದೆ, ಅವರು ನಿಮಗೆ ಒಂದು ಒಳ್ಳೆಯ ಸುಶಿಕ್ಷಿತ ಅಭ್ಯರ್ಥಿ ಸಿಗ್ತಾ ಇದೆ ಅಂತ ಎಲ್ಲರದು ಜನರ ಬಾಯಿಯಿಂದ ಕೂಡ ಬರ್ತಾ ಇದೆ, ಶಾಸಕರು ಕೂಡ ನಿಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ. ಸೊ ಆ ನಿಟ್ಟಿನಲ್ಲಿ ನಾನು ಏನು ಕಾಂಗ್ರೆಸ್ ಪಕ್ಷ ನನ್ನ ಬಗ್ಗೆ ನಿರ್ಧಾರ ತಗೊಳ್ತಾರೆ ಅಂತ ಹೈಕಮಾಂಡ್ ಮೇಲೆ ಡಿಸಿಷನ್ ಬಿಟ್ಟಿದೆ. ಯಾಕೆಂದರೆ ಕಾಂಗ್ರೆಸ್ ಕಾರ್ಯಕರ್ತರೇ ಆಗಿ ಯಾವುದು ಕೆಲಸ ನಮಗೆ ರೆಸ್ಪಾನ್ಸಿಬಿಲಿಟಿ ಇರಲಿ ಪಕ್ಷ ಯಾವಾಗಲೂ ಕೊಟ್ಟಿದ್ದಾರೆ ಅದು ನಾನು 100% ಬೈ ಮೈ ಹಾರ್ಡ್ ವರ್ಕ್ ಡಿಸಿಪ್ಲಿನ್ ಮಾಡಿ ತೋರಿಸಿದ್ದೀವಿ. ಅದು ಇನ್ನು ಮುಂದೆ ಕೂಡ ಇವರು ಈಗ ಅಭ್ಯರ್ಥಿ ಆಗಿ ಅಂತ ನಿಲ್ಲಬೇಕು ಅಂತ ಕೇಳಿದ ಮೇಲೆ ಒಂದು ಆದೇಶ ಥರ ಅವ್ರ ಕಡೆಯಿಂದ ಆಗಿದ ಮೇಲೆ ಕೂಡ ನಾನು ಕೂಡ ಒಪ್ಕೊಂಡೆ, ಆಯಿತು ವಾಟೆವರ್ ಹೈಕಮಾಂಡ್ ಸೇಸ್. ನಮ್ಮ ಮಾನಸಿಕವಾಗಿ ರೆಡಿ ಆಗಿದ್ರ ನೀವು? ಖಂಡಿತವಾಗಿ, ಒಂದು ಸತಿ ಹ್ಞೂ ಅಂತ ಹೇಳಿದ ಮೇಲೆ ಅದರಲ್ಲಿ ಬೇರೆ ವ್ಯತ್ಯಾಸ ಬರಲ್ಲ. ಸೋತಿದ್ದೀನಿ ಹೆಂಗಾಗ್ತದೆ ಅದು ಆಗ್ತದೆ ಇಲ್ಲ, ಒನ್ಸ್ ಯೆಸ್ ಇಸ್ ಯೆಸ್, ಗೋ ಆಲ್ ಇನ್ ಫಾರ್. ನಾವು ಎಲ್ಲರೂ ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತರು ಇರಲಿ, ನಾನು ವೈಯಕ್ತಿಕವಾಗಿ ಒಂದ್ಸತಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಯಾವ ಕ್ಷಣಕ್ಕೆ ನಾನು ರಂದೀಪ್ ಸುರ್ಜೇವಾಲ ಸರ್ಗೆ ಕೂಡ ಎಸ್ ಅಂತ ಹೇಳಿದೆ, ಆಗ್ತಕ್ಷಣ ನನ್ನ ಹೆಸರು ಡಿಕ್ಲೇರ್ ಆಗ್ತಕ್ಷಣ ನಾನು ಜನರ ಮಧ್ಯದಲ್ಲಿ ಬಂದು ಕೆಲಸ ಸ್ಟಾರ್ಟ್ ಮಾಡಿಸಿದ್ದೀನಿ. ಅದಕ್ಕಿಂತ ಮುಂಚೆ ಖಂಡಿತವಾಗಿ ಮಾಡಲಿಲ್ಲ, ಯಾಕೆಂದರೆ ಆಸೆನೇ ಇರಲಿಲ್ಲ. ಸೊ ಬಂದ ತಕ್ಷಣ ಕಳೆದು 1.5-2 ತಿಂಗಳಿಂದ ನಾನು ಜನರ ಸ್ಪಂದನೆ, ಜನರ ಸುಮಾರು 4,000 ಹಳ್ಳಿ ಇದೆ ಆ್ಯಂಡ್ 8 ಕ್ಷೇತ್ರ. ಸೊ ಎಲ್ಲ ಕ್ಷೇತ್ರ ಓಡಾಡಿ 2-3 ಬಾರಿ ಆಗಿದೆ. ಸೊ ನೋಡೋಣ ಈಗ
ಕೊನೆ 13 ದಿವಸ. ಎಸ್, ನಾವು ವಿಧಾನಸಭೆಯ ಎಲೆಕ್ಷನನ್ನು ನೋಡೋದಾದರೆ ಇಲ್ಲಿ ಇರುವಂತಹ ಒಂದಷ್ಟು ಬದಲಾವಣೆಗಳು, ಲೋಕಸಭೆಗೆ ಇರುವಂತಹ ಬದಲಾವಣೆಗಳು, ಇಲ್ಲಿ ಈಗ ನೀವು ಒಂದು ಕ್ಷೇತ್ರ ಬಟ್ ಲೋಕಸಭೆ ಅಂತ ಹೇಳಿದ್ರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನೀವು ಪ್ರಚಾರವನ್ನು ಮಾಡಬೇಕಾಗತ್ತೆ, ಇದು ಎಷ್ಟು ಚಾಲೆಂಜಿಂಗ್ ಅಂತ ಅನಿಸುತ್ತೆ? ಚಾಲೆಂಜಿಂಗ್ ಅಂದರೆ ನೋಡಿ, ಈಗ 4:30 ಗಂಟೆ ಆಗಿದೆ, 5-6 ಸಭೆ ನಾವು ಮುಗಿಸಿದ್ದೀವಿ, ಇನ್ನೂ ಊಟ ಕೂಡ ಮಾಡಿಲ್ಲ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ವಿ ಆಲ್ ಆರ್ ಫೇಸಿಂಗ್. ಬಟ್ ಆದರೆ ಕೂಡ ಜನ ಜಾಸ್ತಿ ಇದ್ದರೆ ಅದೇ ಒಂದು ದೊಡ್ಡ ಶಕ್ತಿ, ರೊಟ್ಟಿ ತಿನ್ನೋ ಥರ ಶಕ್ತಿ ಆಗಿಬಿಡತ್ತೆ. ಸೊ ಅದಕ್ಕೆ ಹೊಟ್ಟೆ ಕೂಡ ಹಸುತ್ತಾ ಇಲ್ಲ ಅಷ್ಟು. ಜನರ ಸ್ನೇಹ ಪ್ರೀತಿ ನಗು ಮುಖನೇ ಭಾಳ ಒಂದು ಶಕ್ತಿ ಕೊಡೋದು ಸಂದರ್ಭ. ಚಾಲೆಂಜಿಂಗ್ ಖಂಡಿತವಾಗಿ ಇದೆ. ಒಂದು ಕ್ಷೇತ್ರ ಓಡಾಡಬೇಕಂದ್ರೆ ಮಲ್ಟಿಪ್ಲೈಡ್ ಬೈ 8 ಆಗ್ತದೆ ಅದು. ಸೊ ಚಾಲೆಂಜಿಂಗ್ ಇದೆ, ಬಟ್ ಎಸ್, ಇಟ್ ಈಸ್ ಗೋಯಿಂಗ್ ಆನ್ ವಿತ್ ಲವ್ ಆ್ಯಂಡ್ ಲಾಟ್ ಆಫ್ ರೆಸ್ಪೆಕ್ಟ್ ಫ್ರಮ್ ದ ಪೀಪಲ್. ಎಸ್, ನಿಮಗೆ ರಾಷ್ಟ್ರ ಒಂದು ವಿಧಾನ ನಾವು ಲೋಕಸಭೆಯಲ್ಲಿ ಗಮನಿಸಿದ್ರೆ ಏನು ಮುಖ್ಯವಾದಂತಹ ಅಜೆಂಡಾ ಅಥವಾ ಯಾವ ವಿಚಾರವನ್ನು ಇಟ್ಕೊಂಡು ನೀವು ಜನರ ಮುಂದೆ ಹೋಗ್ತಾ ಇದ್ದೀರಿ ಅಥವಾ ನಿಮಗೆ ಇರುವಂತಹ ಕನಸುಗಳು? ನಮ್ಮ ಉತ್ತರ ಕನ್ನಡ ಕ್ಷೇತ್ರದಲ್ಲಿ 8 ಕ್ಷೇತ್ರಕ್ಕೆ ಒಂದು ಕೂಡ ಅದರಲ್ಲಿ ವ್ಯತ್ಯಾಸ ಇಲ್ಲ. ಎಲ್ಲ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದ್ದು ಅತಿಕ್ರಮಣ ಬಗ್ಗೆ ಭಾಳಷ್ಟು ಹೋರಾಟ ಮಾಡೋರು ಜನ ಇದೆ. ಸುಮಾರು 175,000 ಅಪ್ಲಿಕೇಶನ್ಸ್ ಕೇಂದ್ರದಲ್ಲಿ ಪೆಂಡಿಂಗ್ ಇದೆ. ಅದಕ್ಕೆ ಪರಿಹಾರ, ಅದರ ಬಗ್ಗೆ ಪರಿಹಾರ ಸೆಕೆಂಡರಿ. ಮಾತು ಕೂಡ ಯಾವಾಗಲೂ ಯಾರೂ ಮಾತಾಡಿಲ್ಲ. ಅದು ಒಂದು ನೋವು ಇದೆ ಜನರಿಗೆ. ನೋವು ಏನಿದೆ ಮಾಡೋದು ಮೇಲೆ ಆಮೇಲೆ ನೋಡೋಣ. ಇವರು ದುಡ್ಡು ತುಂಬಿದ್ದಾರೆ, ಅಟ್ಲೀಸ್ಟ್ ಒಂದು ನಿವೇದನ, ಒಂದು ಮಾತು. ಈ ಥರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ನಡೀತಾ ಇದೆ ಅಪ್ಪ, ಜನರಿಗೆ ಕಷ್ಟ ಆಗ್ತಾ ಇದೆ, ಏನಂತ ಸ್ಪಂದನೆ ಕೊಡಿ ಅಂತ ಒಂದು ಅಪ್ಲಿಕೇಶನ್ ಕೂಡ ಇಲ್ಲ ಅಂದರೆ ಮತ್ತೆ ಹೋದ ಮುಂಚೆ ಒಂದು ಸುಮಾರು ಈ ಬಗ್ಗೆ ಅಪ್ಲಿಕೇಶನ್ ಹಾಕಿದ ಮೇಲೆ ಒಬ್ಬರು ಹಿರಿಯರು ಹೇಳ್ತಾ ಇದ್ರು ನನಗೆ, 90,000 ಅಪ್ಲಿಕೇಶನ್ಸ್ ಕಾಗೇರಿ ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂತ. ನೇರವಾಗಿ ಒಂದು ಓದಿಲ್ಲ ಕೂಡ, ಒಂದು ಅದ್ರ ಬಗ್ಗೆ ಏನು ಕ್ರಮ ಕೂಡ ತಗೊಳ್ಳಿಲ್ಲ, ರಿಜೆಕ್ಟೆಡ್ ಅಂತ ಸೀಲ್ ಹಾಕಿ ಎಲ್ಲ ಅಪ್ಲಿಕೇಶನ್ಸ್ ರಿಜೆಕ್ಟ್ ಮಾಡಿದರು. ಸೊ ಅಂಥ ಸಂದರ್ಭದಲ್ಲಿ ಇವರು ಸಾಂಸದರು ಅಂತ ಕಳಿಸಿದ ಮೇಲೆ ಖಂಡಿತವಾಗಿ ಫಸ್ಟ್ ಇದರ ಬಗ್ಗೆ ಸಾಂಸದ್ ಆಗಿ ಅಲ್ಲಿ ಮಾತಾಡಬೇಕು ಅಂತ ಒಂದು ವಿಷನ್ ಇದೆ. ಸೆಕೆಂಡ್ಲಿ, ದರ್ ಈಸ್ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿ. ಅವರು ಉಡುಪಿ ಹೋಗ್ತಾರೆ, ಮಂಗಳೂರು ಹೋಗ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು ಕುಮಟಾ ಇಲ್ಲಾಂದರೆ ಈ ಆ ಭಾಗದಲ್ಲಿ ಬೇಕು ಅಂತ ಅದು ಒಂದಿದೆ. ಥರ್ಡ್ಲಿ, ಸಿ ವಿ ಹ್ಯಾವ್ ಗೋವಾ ಒಂದು ಕಡೆ, ಕೇರಳ ಒಂದು ಕಡೆ, ಮಧ್ಯದಲ್ಲಿ ನಾವು ಇದ್ದೀವಿ ಉತ್ತರ ಕನ್ನಡ. ಗಾಡ್ಸ್ ಓನ್ ಕಂಟ್ರಿ ಆ್ಯಂಡ್ ಇಂಟರ್ನ್ಯಾಷನಲ್ ಫೇಮಸ್ ಟೂರಿಸಮ್. ಸೊ ನಮ್ಮದು ಯಾಕೆ ಆಗಬಾರ್ದು ಟೂರಿಸಮ್? ಅಲ್ಲಿ ಟೂರಿಸಮ್ ಡೆವಲಪ್ ಮಾಡಿಕೊಂಡು ಎಂಪ್ಲಾಯ್ಮೆಂಟ್ ಸೃಷ್ಟಿ, ಯುವಕರು ಕೈಗೆ, ಮಹಿಳೆಯರ ಕೈಗೆ ದುಡ್ಡು ಕೊಡೋದು ಕೆಲಸ ಕೂಡ ಒಂದು ಮುಖ್ಯವಾಗಿ ಆ ಇಂಟರ್ನ್ಯಾಷನಲ್ ಟೂರಿಸಮ್ ಅಲ್ಲಿ ಡೆವಲಪ್ ಮಾಡಿದರೆ ಖಂಡಿತವಾಗಿ ಮಾಡಲಿಕ್ಕೆ ಆಗ್ತದೆ. ನಾಲ್ಕನೇದು, ಈ ಸೀ ಬರ್ಡ್ ಪ್ರಾಜೆಕ್ಟ್, ಕೈಗಾ ಪ್ರಾಜೆಕ್ಟ್ಸ್, ಈ ಪ್ರಾಜೆಕ್ಟ್ಸ್ ಏನು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ನಮ್ಮ ಪೋರ್ಟ್ಸ್ ಏನು ಮಾರಾಟ ಮಾಡ್ತಾ ಇದೆ, ನಮ್ಮದು ಏನು ವ್ಯತ್ಯಾಸ ಇಲ್ಲ, ಡೆವಲಪ್ಮೆಂಟ್ ಮಾಡಬೇಕು, ಜನ ಕೂಡ ಲ್ಯಾಂಡ್ ಕೊಡ್ತಾ ಇದ್ದಾರೆ. ಬಟ್ ಕನಿಷ್ಠ ಅಟ್ಲೀಸ್ಟ್ 50% ಜಾಬ್ಸ್ ನಮ್ಮ ಲೋಕಲ್ ಅವರಿಗೆ ಇಲ್ಲಿ ಸಿಕ್ಕಬೇಕು ಅಂತ ನನ್ನ ನಾಲ್ಕನೇ ಒತ್ತಾಯ ಮುಖ್ಯವಾಗಿ ಇದೆ. ಐದನೇದು, ಹೈವೇಸ್. ದ ಹೈವೇಯಿಂದ ಭಾಳ ಆಕ್ಸಿಡೆಂಟ್ ಆಗ್ತಾ ಇದೆ, ಹೈವೇ ಸರಿಯಾಗಿ ಇವರು ಮಾಡ್ತಾ ಇಲ್ಲ. ದೆನ್ ಅಂಕೋಲಾ ರೈಲ್ವೆ ಕೂಡ, ಅದ್ರ ಬಗ್ಗೆ ಕೂಡ ಗಮನ ಇದೆ. ಇನ್ನೂ ಹಲವಾರು ವಿಷಯಗಳು ಇದ್ದಾವೆ. ಟು ಸ್ಟಾರ್ಟ್ ವಿತ್, ಅಟ್ಲೀಸ್ಟ್ ಇದು ಕೆಲವ್ರ ವಿಷಯಕ್ಕೆ ನಾವು ಸ್ಪಂದನೆ ಮಾಡಿ ಫೋಕಸ್ ಮಾಡಿ ಸಂಸದರು ಆಗಿ ಖಂಡಿತವಾಗಿ ಪಾರ್ಲಿಮೆಂಟಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇದು ಅಂಜಲಿ ನಿಂಬಾಳ್ಕರ್ ಅವರ ಮುಂದಿನ ಕನಸುಗಳು ಏನು? ನಾನು ಪಾರ್ಲಿಮೆಂಟ್ಗೆ ಹೋದಂತಹ ಸಂದರ್ಭದಲ್ಲಿ ಸಂಸದರಾಗಿ ಆಯ್ಕೆ ಆದಮೇಲೆ ನಾನು ಮಾಡುವಂಥ ಮೊದಲ ಕೆಲಸ, 5 ಆದ್ಯತೆಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅವರು ಇನ್ನೂ ಕೂಡ ಪ್ರಚಾರವನ್ನು ಮುಂದುವರಿಸ್ತಾರೆ. ಇನ್ನು ಎಲ್ಲಿಗೆ ಪ್ರಚಾರ, ಈಗ ಈಗಲೇ 4 ಗಂಟೆ ಆಗಿದೆ, 4:30 ಸಮಯ, 5 ಗಂಟೆ ಆಗ್ತಾ ಬಂತು, ಇನ್ನೂ ಊಟ ಮಾಡಿಲ್ಲ. 15 minutes ಲಂಚ್ ಬ್ರೇಕ್. ಓಕೆ, ಲಂಚ್ ಬ್ರೇಕ್. ಎಲ್ಲಿ ಊಟ? ಎಲ್ಲಿ? ಇಲ್ಲಿ ಪಕ್ಕದಲ್ಲಿ ಒಬ್ಬರು ಮನೆ ಅಲ್ಲಿ ಇದೆ. ಓಕೆ, ಅವ್ರ ಮನೆಗೆ ಹೋಗಿ ಊಟ ಮಾಡಿ ಅನಂತರ ಪ್ರಚಾರ ಕಂಟಿನ್ಯೂ ಆಗುತ್ತೆ. ಎಸ್, ಖಂಡಿತ. ಇನ್ನೂ 5 ಸಭೆ ಉಳಿದಿದೆ. ಸೊ 5 ಸಭೆಯಲ್ಲಿ ಪಾಲ್ಗೊಂಡು ಎಲ್ಲ ನಾವು ಮತ್ತೆ ಮುಗಿಸ್ಬೇಕು. ಓಕೆ.
ನಾನೇ ನಾಯಕಿಯಲ್ಲಿ ಅಂಜಲಿ ನಿಂಬಾಳ್ಕರ್ ಅವರನ್ನ ಬೆಳಗ್ಗಿನಿಂದಲೂ ಕೂಡ ನಾವು ಫಾಲೋ ಮಾಡ್ತಾ ಇದ್ವಿ. ಎಲ್ಲೆಲ್ಲಿ ಹೋಗ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ, ಅವರ ಜೀವನ ಬಾಲ್ಯ ಆಗಿರ್ಬೋದು, ಜೊತೆಗೆ ಈಗ ಮತ ಪ್ರಚಾರ ಹೇಗ್ ಮಾಡ್ತಿದ್ದಾರೆ ಅಂತ ಹೇಳಿ ಈಗಾಗಲೇ 5:10. ಈ 5 ಗಂಟೆಯ ಸಮಯದಲ್ಲಿ ಈಗ ಊಟ ಮಾಡ್ತಾ ಇದ್ದಾರೆ ಅವರು, ಯಾಕಂದರೆ ಬೆಳಗ್ಗಿನಿಂದಲೂ ಕೂಡ ಮತ ಪ್ರಚಾರ ಮಾಡ್ತಾ ಇದ್ದಾರೆ, ಎಲ್ಲೂ ಕೂಡ ಜನರನ್ನ ಕಾಯಿಸಬಾರ್ದು ಅಂತ ಹೇಳಿ. ಸೊ ಈಗ ಊಟ ಮಾಡ್ತಿದ್ದಾರೆ, ಅವ್ರ ಹತ್ರ ಒಂಚೂರು ಮಾತಾಡ್ಸೋಣ. ಊಟ ಮಾಡೋ ಸಮಯದಲ್ಲಿ ಡಿಸ್ಟರ್ಬ್ ಮಾಡಬಾರ್ದಂತೆ, ಬಟ್ ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಮೇಡಮ್, ಬೇಜಾರು ಮಾಡ್ಕೋಬೇಡಿ, ಈ ಟೈಮಲ್ಲಿ ಬಿಡ್ತಾ ಇಲ್ಲ ಅಂತೇಳಿ. ಎಸ್, ಖಂಡಿತ ಹೊಟ್ಟೆ ಅಂತ ಎಲ್ಲ ಒಳಗಡೆ ಭಾಳ ಹಸು ಆಗ್ತಾ ಇದೆ, ಆದರೆ ಕೂಡ ಸಂದರ್ಭ ಮನೆ ಊಟ ಸಿಗ್ತಾ ಇದೆ. ನಮ್ಮಿದು ವಿ ಎಸ್ ಪಾಟೀಲ್ ಅವರು ಮನೆ, ಸೊ ಆ ಸಂದರ್ಭ ಈ ಟೈಮ್ನಲ್ಲಿ ಮನೆ ಊಟ ರೊಟ್ಟಿ ಬದನೆಕಾಯಿ ಪಲ್ಯ ಸಿಕ್ಕಿದ್ರೆ ಭಾಳ ಸಂತೋಷ ಇವತ್ತು. ಓಕೆ, ನೀವು ನಾರ್ಮಲ್ ಆಗಿ ಏನು ಊಟ ಮಾಡ್ತೀರಿ ಅಂದರೆ, ಇದು ಆ್ಯಕ್ಚುಲಿ ಆ ಕಡೆಯವರೆಲ್ಲ ಜಾಸ್ತಿ ರೊಟ್ಟಿನೇ ಪ್ರಿಫರ್ ಮಾಡ್ತಾರೆ, ನೀವು ಆ ಥರನ ರೈಸ್ ತಿಂತೀರಾ? ನೋ, ನನ್ನ ಮನೆಯಲ್ಲಿ ನಾನು ರೊಟ್ಟಿ, ಚಪಾತಿ, ರಾಗಿ ಮುದ್ದೆ, ಸಾರು ಭಾಳ ಇಷ್ಟ ಎಲ್ಲರಿಗೆ. ಸಂಡೇ ಅಂತ ಸ್ಪೆಷಲ್ ರಾಗಿ ಮುದ್ದೆ ಆ್ಯಂಡ್ ನಾಟಿ ಕೋಳಿ ಸಾರು ಇದ್ದೇ ಇರುತ್ತೆ. ಮತ್ತು ಅನ್ನ ಕೂಡ ದಿನ ನಾವು 2 ಟೈಮ್ ತಿಂತೇವೆ. ಇವತ್ತು 2023 ಯಲ್ಲಾಪುರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂತಹ ವಿ ಎಸ್ ಪಾಟೀಲ್ ಅವರ ಮನೆಯಲ್ಲಿ ಊಟದ ವ್ಯವಸ್ಥೆ ಆಗಿದೆ. ಈಗಾಗಲೇ ನೀವು ನೋಡ್ತಾ ಇದ್ರ, ಬರೀ ಅಲ್ಲಿ ಕಾಳು ಸೊಪ್ಪು ಜೊತೆಗೆ ರೋಟಿ. ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಕೆಲವು ಭಾಗದಲ್ಲಿ ಎಲ್ಲಿ ಹೋಗಬೇಕು ನಾವೆಲ್ಲ ಹಂಗೆ ಅಡ್ಜಸ್ಟ್ ಆಗಬೇಕು ಅಂತೇಳಿ. ಸೊ ನಿಮಗೆ ನಾರ್ಮಲ್ ಆಗಿ ಈಗ ಈ ಕಡೆ ಬಂದಿದ್ದೀರಿ ಉತ್ತರ ಕನ್ನಡ ಭಾಗದಲ್ಲಿ, ದಿನ ಯಾವ ರೀತಿಯಾದಂಥ ಊಟ ಸಿಗ್ತಾ ಇದೆ, ಹೇಗೆ ಅಡ್ಜಸ್ಟ್ ಆಗ್ತಿದ್ದೀರಿ? ಗುಡ್ಡ ಪ್ರದೇಶದಲ್ಲಿ ಇದೆ ಊಟ. ಕೆಳಗಡೆ ಕೋಸ್ಟಲ್ ಸೈಡ್ ಹೋಗಿದ್ದೆ, ಮೊನ್ನೆ ಕುಮಟಾ ಹೋಗಿದೆ. ಸೊ ನಮ್ಮ ಉಸ್ತುವಾರಿ ಸಚಿವರು ಅವರು ಮನೆ ಅಲ್ಲಿ ಮೀನು ಮತ್ತು ಮೀನು ಸಾರು ರೈಸ್ ಅದು ತಿಂದು ಬಂದೆ. ಸೊ ಯಾವ ನಿಟ್ಟಿನಲ್ಲಿ ಯಾವ ಪದ್ಧತಿಯಲ್ಲಿ ಊಟ ಸಿಗ್ತದೆ ಅದು ತಗೊಳ್ತೀನಿ. ಅಂದು ಅದರ ಬಗ್ಗೆ ಏನು ಇದು ಬೇಡ ಬೇಡ ಬೇಡ, ನಾನೇ ಇದೆ ಬೇಡ 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 ಸರ್. ಯಾವ ಪದ್ಧತಿಲಿ ಆ ಪದ್ಧತಿಗೆ ಅಡ್ಜಸ್ಟ್ ಆಗ್ತೀರಿ? ಖಂಡಿತ, ಯಾವುದು ನಂದು ಊಟ ಬಗ್ಗೆ ಏನು ಕಿರಿಕಿರಿ ಇಲ್ಲ, ನನ್ನ ಗಂಡಂದು ಕೂಡ ಕಿರಿಕಿರಿ ಇಲ್ಲ, ಮಕ್ಕಳದು ಕೂಡ ಇಲ್ಲ. ಸೊ ಏನು ಅದು ಸಿಗ್ತದೆ, ಅನ್ನ ದೇವತೆ ಹೊಟ್ಟೆಗೆ ಹಾಕಬೇಕು ಅಷ್ಟೇ. ನಾರ್ಮಲಾಗಿ ಎಷ್ಟು ಹೊತ್ತಿಗೆ ಊಟ ಮಾಡ್ತೀರಿ ಈ ಸಮಯ ಬಿಟ್ಟು? ನಾರ್ಮಲಾಗಿ ಮನೆಯಲ್ಲಿದ್ದರೆ ಅಥವಾ ಎಲ್ಲಾದರೂ ಹಿಂಗೆ ಹೋಗೋದಿದ್ರೆ ಕರೆಕ್ಟ್ ಟೈಮ್ ಮಧ್ಯಾಹ್ನ 1:30 ಆ ಥರ ಏನಾದರೂ ಊಟ ಮಾಡ್ತೀರಾ? ಇಲ್ಲ, ಇಫ್ ಐ ಮೀನ್ ಬ್ಯಾಂಗ್ಳೂರಲ್ಲಿ ಇದ್ದರೆ ಮಾತ್ರ ಖಂಡಿತ ನನಗೆ 1:30-2 ಗಂಟೆ ಊಟ ಸಿಗ್ತದೆ. ಖಾನಾಪುರಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಿದ್ದರೆ ನನಗೆ 4 ಗಂಟೆ 5 ಗಂಟೆ ಕೆಲವು ಟೈಮ್ನಲ್ಲಿ ಮನೆಯಲ್ಲಿ ಊಟ, ಫಸ್ಟ್ ಊಟ ನಾನು ರಾತ್ರಿ 11 ಗಂಟೆಗೆ ಕೂಡ ಮಾಡಿದ್ದೀನಿ. ಆ ಥರ ಸಂದರ್ಭ ಕೂಡ ಸಾಕಷ್ಟು ವರಿ ಬಂದಿದೆ. ಸೊ 1 ಕಪ್ ಟೀ ಮೇಲೆ ಪೂರ್ತಿ ದಿನ ನಡೀತಾನೇ ಇದ್ದದೆ ಕೆಲಸ. ಬಿಕಾಸ್ ಹಳ್ಳಿಯಿಂದ ಬರೋ ಜನ ಯು ಕಾಂಟ್ ವೇಟ್, ಕಾಯ್ತಾ ಇದ್ದಾರೆ ನಾನು ಊಟ ಮಾಡಿ ಬರ್ತೀನಿ ಅಂತ ನನಗೆ ಆಗಲ್ಲ. ನಾನು ಬಾಯಿಯಿಂದ ಕೆಳಗಡೆ ಊಟನೇ ಹೋಗಲ್ಲವ. ಸೊ ಇಫ್ ಐ ಆಮ್ ನಾಟ್ ಬಿಝಿ, ಟೈಮ್ ಟು ಟೈಮ್ 1:32. ಫೇವ್ರೇಟ್ ಫುಡ್ ನಿಮ್ಮದು? ಮೈ ಫೇವ್ರೇಟ್ ಫುಡ್ ಇಸ್ ಚಿಕನ್, ಓಕೆ, ಮಟನ್ ಆ್ಯಂಡ್ ಆ ಥರ ಏನಿಲ್ಲ. ಬಟ್ ಐ ಲೈಕ್ ಚೈನೀಸ್ ಫುಡ್. ಎಸ್, ಐ ಲೈಕ್ ಚೈನೀಸ್ ಫುಡ್ ಅಲಾಟ್. ಇಲ್ಲಿ ನಾವು ಸಾಕಷ್ಟು ಶಾಸಕರನ್ನು ಇಲ್ಲಿ ನಿಮಗೆ ಸಪೋರ್ಟ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಶಾಸಕರು, ಹಾಗೆಯೇ ಇಲ್ಲಿನ ಉಸ್ತುವಾರಿ ಸಚಿವರು ಕೂಡ, ಇವರೆಲ್ಲರ ಈ ಸಲದ ಬೆಂಬಲ ಜನರಲ್ಲೂ ಕೂಡ ಓಟಾಗಿ ಕನ್ವರ್ಟ್ ಆಗುತ್ತೆ ಅಂತ ಅನಿಸುತ್ತಾ ಹೇಗೆ ನೋಡಿ? ಒಗ್ಗಟ್ಟೆ ಮಾಡೋದು ಕೆಲಸ, ವೆನೆವರ್ ದೇರ್ ಇಸ್ ಟೀಮ್ ವರ್ಕ್ ಆಗುತ್ತೆ, ಖಂಡಿತವಾಗಿ ರಿಸಲ್ಟ್ ಬಂದೇ ಬರುತ್ತೆ. ಒಬ್ಬರೇ ಒಬ್ಬರೇ ಹೋಗೋ ಅಂತ ಇಲೆಕ್ಷನ್ ಯಾವುದೂ ಇರಲ್ಲ. ಇಟ್ ಈಸ್ ಎ ಟೀಮ್ ವರ್ಕ್. ಕ್ರಿಕೆಟ್ ಮ್ಯಾಚ್ ಥರ ಎಲ್ಲ ಪ್ಲೇಯರ್ಸ್ ಸರಿಯಾಗಿಯೇ ಅವರವ್ರ ಕೆಲಸ ಮಾಡಲೇಬೇಕು. ನನ್ನ ಕ್ಯಾಪ್ಟನ್ ಇದ್ದಾರೆ ಅರವಿಂದ್ ದೇಶಪಾಂಡೆ ಸಾಹೇಬರು, ವೈಸ್ ಕ್ಯಾಪ್ಟನ್ ಮಂಕಾಳು ವೈದ್ಯ ಅವರು ಇದ್ದಾರೆ, ಅವರು ಟೀಮ್ನಲ್ಲಿ ನಾವು ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಾಳೆಯಿಂದ ಗ್ರೌಂಡ್ ವರ್ಕ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ನನಗೆ ಅಂತ ವಿಶ್ವಾಸ ಇದೆ, ಎಲ್ಲ ಕಾಂಗ್ರೆಸ್ ಬೂತ್ ಲೆವೆಲ್ ಕಾರ್ಯಕರ್ತ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಖಂಡಿತವಾಗಿ ಒಂದು ಜೋರಾಗಿ ಗಾಳಿ ಇನ್ನೂ ಮೇಲೆ ಹೋಗುತ್ತೆ ಕಾಂಗ್ರೆಸ್ ಪಕ್ಷದ.
ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ. ಛತ್ರಪತಿ ಶಿವಾಜಿ ಮಹಾರಾಜ್ ಯಾವ ದಾರಿ ನಮಗೆ ಎಲ್ಲರಿಗೆ ತೋರಿಸಿದ್ದಾರೆ. ನೂರಾರು ವರ್ಷ ಇತಿಹಾಸ ಇದೆ, 500-600 ಆಗಿದ ಮೇಲೆ ಕೂಡ ಇವತ್ತು ಆ ದಾರಿ ನಾವು ಹೋಗಬೇಕು. 18 ಪಗಡ್ ಜಾತಿ ಎಲ್ಲ ಒಗ್ಗಟ್ಟೆ ಮಾಡಿ ಒಂದು ಹಿಂದವಿ ಸ್ವರಾಜ್ಯ ಕಟ್ಟಿರೋರು ಆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರೇ. ಈಗ ಅವ್ರ ಹೆಸರು ಯಾರು ಹೆಂಗೆ ಯೂಸ್ ಮಾಡ್ತಾ ಇದ್ದಾರೆ, ಹೆಂಗೆ ಉಪಯೋಗ ಮಾಡ್ತಾ ಇದ್ದಾರೆ, ಹಿಂದುತ್ವ ಬಗ್ಗೆ ಯಾರ್ಯಾರು ಹೆಂಗೆ ಮಾತಾಡ್ತಾ ಇದ್ದಾರೆ, ಯಾರ್ಯಾರು ಧರ್ಮ ಜಾತಿ ನಮ್ಮ ಛತ್ರಪತಿ ಅವ್ರದ್ದು ಹೆಸರು ರಾಜಕಾರಣಕ್ಕೆ ಉಪಯೋಗ ಮಾಡಂಥ BJP ನಾಯಕರಿಗೆ ನಾಚಿಕೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಭಾಳ ದೊಡ್ಡವರು ಅವರು, ಅವ್ರ ಹೆಸರು ಕೆಟ್ಟ ಮಾಡಲಿಕ್ಕೆ ಹೊಂಟಿದ್ದಾರೆ. 18 ಜಾತಿ ಸ್ವರಾಜ್ಯ ಹೆಂಗೆ ಕಟ್ಟಿದ್ರು ಆ ನಿಟ್ಟಿನಲ್ಲಿ ಇವತ್ತಿನ ಸಾಲೆ ಇವತ್ತು ದಿನ ನಾವು ಅದೇ ಹಿಂದವಿ ಸ್ವರಾಜ್ಯ ಮತ್ತೆ BJP ವಿರುದ್ಧ ಕಟ್ಟಲೇಬೇಕು ಅಂತ ಆ ಛತ್ರಪತಿ ಇವತ್ತು ನಾವು ಶಪಥ ತಗೊಳ್ತಾ ಇದ್ದೀವಿ. ಜಾತಿಯಲ್ಲಿ ಬೆಂಕಿ ಹಾಕೋದು ಸ್ವಂತ ರಾಜಕಾರಣಕ್ಕೋಸ್ಕರ, ಬಾಕಿ ಏನಿಲ್ಲ. ರಾಮನ ಮಧ್ಯದಲ್ಲಿ ಬರೋದು, ಬಾಕಿ ದೇವರು ಏನ್ ತಪ್ಪು ಮಾಡಿದ್ದಾರೆ ಗೊತ್ತಿಲ್ಲ, ಕೃಷ್ಣ ಏನ್ ತಪ್ಪು ಮಾಡಿದ್ದಾರೆ ಗೊತ್ತಿಲ್ಲ, ನಮ್ಮ ಸೀತಾ ಏನ್ ತಪ್ಪು ಮಾಡಿದ್ದಾರೆ ಗೊತ್ತಿಲ್ಲ, ಹನುಮಾನ ಏನ್ ತಪ್ಪು ಮಾಡಿದ್ದಾರೆ ಗೊತ್ತಿಲ್ಲ. ಬರೀ ರಾಮ ಉಪಯೋಗ ಮಾಡಿ ಜಾತಿ ಧರ್ಮದ ಬೆಂಕಿ ಹಾಕೋದು BJP ಇವಾಗ ನಾವು ಈ ಬರೋದು 7 ಮೇಗೆ ದಾರಿ ತೋರಿಸ್ಲೇಬೇಕು ಅಂದ್ರೆ ನಿಮ್ಗೆಲ್ಲರಿಗೆ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೇನೆ. ಬರೀ ಹಿಂದುತ್ವ ಸುಳ್ಳು ಮಾಹಿತಿ ನೋಡಿದ್ದೀವಿ, ಎಲ್ಲರೂ ನೋಡಿರಬೇಕು ಇತಿಹಾಸ ಹೆಂಗೆ ಗೊತ್ತಾಗಬೇಕು. ಯಾಕೆಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ಗೆ ಮಾಲಾರ್ಪಣ ಹಾಕಿದ ಮೇಲೆ ಸ್ವಲ್ಪ ಮೈ ಜುಮ್ ಆಗ್ತಾ ಇದೆ. ಹಸ್ತಕ್ಕೆ ದಯವಿಟ್ಟು ನಿಮ್ಮ ಮತ ಚಾಲನೆ ಬಹುಮೂಲ್ಯ ಮತ ಕಾಂಗ್ರೆಸ್ಗೆ ಹಾಕಿ ಅಂತ ವಿನಂತಿ ಮಾಡಿ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕರ್ನಾಟಕ. ಅಂಜಲಿ ನಿಂಬಾಳ್ಕರ್ ಅವರು ಈಗಾಗಲೇ ಊಟವನ್ನು ಮುಗಿಸಿ ಬಂದ ಬಳಿಕ ಈಗಾಗಲೇ ಅವರು ಮುಂಡಗೋಡ ತಾಲೂಕಿನ ಸಾಲಗಾಂವ್ ಗ್ರಾಮಕ್ಕೆ ಬಂದಿದ್ದಾರೆ. ಸಾಲಗಾಂವ್ ಗ್ರಾಮಕ್ಕೆ ಬಂದು ಈಗಾಗಲೇ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅವರು ಪುಷ್ಪಾರ್ಪಣೆಯನ್ನು ಮಾಡಿ ನಮನವನ್ನು ಸಲ್ಲಿಸಿದ ಬಳಿಕ ಈಗಾಗಲೇ ಇಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರು ಈ ಭಾಗದಲ್ಲಿ ಒಂದಿಷ್ಟು ಮರಾಠಿ ಭಾಷೆಯಲ್ಲೂ ಕೂಡ ಮಾತನಾಡ್ತಿದ್ದಾರೆ. ಕಾರಣ ಇಷ್ಟೇ, ಇದು ಮರಾಠ ಸಮುದಾಯ ಪ್ರಬಲವಾಗಿರುವಂತಹ ಪ್ರದೇಶ. ಮರಾಠ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಭಾಗದಲ್ಲಿ ಇರೋದ್ರಿಂದ ಅದರಲ್ಲೂ ಪ್ರಮುಖವಾಗಿ ಈ ಸಲ ಉತ್ತರ ಕನ್ನಡ ಭಾಗ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಮರಾಠ ಸಮುದಾಯವೇ ನಿರ್ಣಾಯಕ ಆಗಿರೋದ್ರಿಂದ ಈ ಸಲ ಈ ಭಾಗದ ಜನರನ್ನ ಓಲೈಸುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಮತದಾರರನ್ನ ಈಗ ಮರಾಠಿ ಭಾಷೆಯಲ್ಲಿ ಮಾತನಾಡೋದ್ರ ಮೂಲಕ ಈಗ ಅವರನ್ನ ಮತ ಪ್ರಚಾರವನ್ನ ಮಾಡ್ತಿದ್ದಾರೆ. ಮುಂಡಗೋಡ ತಾಲೂಕಿನ ಸಾಲಗಾಂವ್ ಗ್ರಾಮದಲ್ಲಿ ಈಗಾಗಲೇ ಮತ ಪ್ರಚಾರವನ್ನು ಮಾಡಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆಯನ್ನು ಮಾಡಿದ ನಂತರ ಇಲ್ಲಿ ಅನೇಕ ಮಹಿಳೆಯರು ಕೂಡ ಇಲ್ಲಿ ಬಾಗಿನವನ್ನು ಅರ್ಪಿಸಿದರು, ಮುಡಿಯನ್ನು ಈಗಾಗಲೇ ಅವರಿಗೆ ನೀಡಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆಯನ್ನು ಮಾಡಿದ ಬಳಿಕ ನೀವು ಮರಾಠದಲ್ಲಿ ಮಾತನಾಡಿದ್ರಿ. ಮರಾಠ ಸಮುದಾಯ ಈ ಭಾಗದಲ್ಲಿ ನಿರ್ಣಾಯಕ ಆಗಿರೋದ್ರಿಂದ ಈ ಸಲ ಮರಾಠಿಗರು ನಿಮಗೆ ಒಂದು ಒಲವನ್ನು ತೋರಿಸ್ತಾರೆ, ನಿಮಗೆ ಮತವನ್ನು ಹಾಕ್ತಾರೆ ಅಂತ ಅನ್ಸುತ್ತೆ? ಖಂಡಿತವಾಗಿ ನೋಡಿ, ನಮ್ಮ ಮರಾಠ ಸಮಾಜ ಇರಲಿ, ನಮ್ಮ ಹಿಂದೂ ಧರ್ಮ ಪಾಲನೆ ಮಾಡೋರು ಯಾವುದೂ ಸಮಾಜ ಇಲ್ಲಿ, ಅವರು ಛತ್ರಪತಿ ಶಿವಾಜಿ ಮಹಾರಾಜ್ ತೋರಿಸೋರು ದಾರಿ ಮೇಲೇ ಹೋಗ್ತಾರೆ. ಆದರೆ ಕೂಡ ಕೆಲವರು BJP ಲೀಡರ್ಸ್, BJP ನಾಯಕರು ಶಿವಾಜಿ ಮಹಾರಾಜ ಇತಿಹಾಸ ತಿರುಚಿ ಬೇರೆ ಬೇರೆ ದಾರಿ ತೋರಿಸ್ತಾ ಇದ್ದಾರೆ. ಸೊ ಇವತ್ತು ಅವ್ರ ಜೊತೆ ಮಾತಾಡಿಕೊಂಡು ಡಾಕ್ಟರ್ ಇರ್ತಕ್ಕಂಥ ಸರಿಯಾಗಿ ಮಾತ್ರ ಕೊಟ್ಟಿದ್ದೀನಿ. ಸರಿ ಆಗಿಲ್ಲ ಅಂದರೆ ಮುಂದೆ 2 ದಿವಸ ಬಿಟ್ಟು ಇಂಜೆಕ್ಷನ್ ಕೊಡ್ತೀನಿ. ಅವರು ಖಂಡಿತವಾಗಿ ಈ ಬಾರಿ ಜನಪರ ಕೆಲಸ ಮಾಡೋರು ಕಾಂಗ್ರೆಸ್ ಪಕ್ಷ ಜೊತೆ ಇರ್ತಾರೆ. ಪಕ್ಷ ನೋಡಲ್ಲ, ಯಾರು ನೋಡ್ತಾರೆ, ನೀವು ಕಾಂಗ್ರೆಸ್ ಅಭ್ಯರ್ಥಿ ನೋಡಿಕೊಂಡು
ಖಂಡಿತವಾಗಿ ನನಗೆ ಅಂತ ಹೆಮ್ಮೆ ವಿಷಯ ಇದೆ. ಈ ಸಮುದಾಯ ನಮ್ಮ ಹಿಂದೂ ಧರ್ಮ ಜೋಪಾಸನೆ ಮಾಡಲಿಕ್ಕೆ ಬಂದಿದ್ದವ್ರ ಧರ್ಮ ಜನ ಖಂಡಿತವಾಗಿ ಕಾಂಗ್ರೆಸ್ಗೆ ನನಗೆ ಮತ ಹಾಕ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಸಂಸದರಾಗಿ ನಾರಿಯರ ಪರವಾಗಿ ಯಾವ ರೀತಿಯಾಗಿ ಸಂಸತ್ತಿನಲ್ಲಿ ಧ್ವನಿ ಎತ್ತುತ್ತೀರಿ? ಸಂಸದರಾದ ಆದ ಮೇಲೆ ಯಾವ ರೀತಿಯಾಗಿ ಈಗಾಗಲೇ ನಾರಿ ಶಕ್ತಿಯ ವಿಚಾರ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಸೊ ನಾರಿಯರಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು ಸಿಗಬೇಕು, ನಾರಿಯರಿಗೆ ಇರುವಂತಹ ನಿಮ್ಮ ಕಲ್ಪನೆಗಳು? ಹೆಣ್ಮಕ್ಕಳು ಇರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ ದೇಶದಲ್ಲಿ ಇರ್ತಕ್ಕಂಥ ಯಾವುದು ಹೆಣ್ಮಕ್ಳಿಗೆ ಒಂದು ಅವಕಾಶ ಸಿಗೋದು ಖಂಡಿತವಾಗಿ ಆ ಅವಕಾಶ ಆ ಅಪಾರ್ಚುನಿಟಿ ಕೊಡಬೇಕು. ನಾವು ಆ ಅಪಾರ್ಚುನಿಟಿ ರೆಡಿ ಮಾಡಲಿಕ್ಕೆ ಆ ಅಪಾರ್ಚುನಿಟಿ ಅವರು ಮನೆ ಮುಂದೆ ತರಲಿಕ್ಕೆ ಪ್ರಯತ್ನ ಖಂಡಿತವಾಗಿ ನಾನು ಮಾಡ್ತೀನಿ. ರಾಜೀವ್ ಗಾಂಧಿ ಅವರು ಆ ಟೈಮಿಂದ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿ ಮೇಡಮ್ ವಿಚಾರಧಾರನಲ್ಲಿ 50% ರಿಸರ್ವೇಷನ್ ನಾವು ಗ್ರಾಮ ಪಂಚಾಯತಿನಲ್ಲಿ ತಂದಿದ್ದೀವಿ ಮಹಿಳೆಯರಕ್ಕೋಸ್ಕರ. ಅದೇ ನಿಟ್ಟಿನಲ್ಲಿ 33% ಈಗ MLA ಮತ್ತು MPಗೆ ಆಲ್ರೆಡಿ ರಾಜ್ಯಸಭಾ ಅಲ್ಲಿ ಬಿಲ್ ಪಾಸ್ ಆಗಿದೆ, ಲೋಕಸಭೆಯಲ್ಲಿ ನಿಂತಿದೆ. ಸೊ ಇವರು ಆಶೀರ್ವಾದದಿಂದ ಲೋಕಸಭೆಗೆ ಸಾಂಸದರು ಆಗಿ ಕಳಿಸಿದರೆ ಅದರ ಬಗ್ಗೆ ಕೂಡ ಧ್ವನಿ ನಾನು ಹೋರಾಟ ಮಾಡಿ ಇರ್ತೀನಿ. ಮತ್ತು ಅವರು ಪರ ಮಹಿಳೆಯರಿಗೆ ಒಂದು ಅಪಾರ್ಚುನಿಟಿ ಸಿಕ್ಕಬೇಕು, ಆ 33%ಗೋಸ್ಕರ ನಾನು ಹೋರಾಟ ಮಾಡ್ತೀನಿ. ಸಂಸದರಾದರೆ 100 ದಿನದಲ್ಲಿ ಮಾಡುವಂತಹ ಮೊದಲ ಕೆಲಸ ಈ ಭಾಗಕ್ಕೆ ಅತಿಕ್ರಮಣ ವಿಷಯ ಭಾಳ ಗಂಭೀರ ಇದೆ. ಆ ಅತಿಕ್ರಮಣ ವಿಷಯ ಬಗ್ಗೆ ಫಸ್ಟ್ ಪಾರ್ಲಮೆಂಟ್ ಸೆಷನ್ನಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ. ಫಸ್ಟ್ ಅದು ಅತಿಕ್ರಮಣ ಬಗ್ಗೆ, ಸೆಕೆಂಡ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿ ಬೇಕೇ ಬೇಕು ಅಂತ, ಥರ್ಡ್ಲಿ ಇನ್ನು ಸಾಕಷ್ಟು ಇದ್ದಾವೆ. ಯಾಕೆ ನಿಮ್ಮನ್ನೇ ಆಯ್ಕೆ ಮಾಡಬೇಕು ಈ ಭಾಗಕ್ಕೆ? ನಾಯಕಿ ಅಂತ ಹೇಳಿದ್ರೆ ಎಲ್ಲ ಈಗಾಗಲೇ ನೀವು ಹೇಳಿದಾಗ ಶ್ರಮ ಆಗಿರ್ಬೋದು, ತ್ಯಾಗ ಆಗಿರ್ಬೋದು ಅಥವಾ ಅಭಿವೃದ್ಧಿ ಕೆಲಸಗಳು, ಯಾಕೆ ನಿಮ್ಮನ್ನು ನಾಯಕಿಯನ್ನಾಗಿ ಆಯ್ಕೆ ಮಾಡಬೇಕು? ನಿಮ್ಮ ಮನೆ ಮಗಳು ಏನಂತ ಕೆಲಸ ಮಾಡಲಿಕ್ಕೆ ಹೊಂಟಿದ್ದಾರೆ, ತಾವು ಎಲ್ಲರೂ ಹುಡಿ ತುಂಬಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ವಾಗತ ಮಾಡ್ತಾ ಇದ್ದೀರ, ಮನೆ ಮಗಳಿಗೆ ಎಲ್ಲರೂ ಆಶೀರ್ವಾದ ಕೊಡ್ತಾರೆ ಅಂತ ಒಂದು ವಿಶ್ವಾಸದಿಂದ ನಾನು ಮುಂದೆ ನಡೀತಾ ಇದ್ದೇನೆ. ಎಸ್, ಇವತ್ತಿನ ನಮ್ಮ ನಾಯಕಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು. ಬೆಳಗ್ಗಿನಿಂದ ನಾವು ಅವ್ರ ಜೊತೆ ಇದ್ವಿ, ಈಗಲೂ ಕೂಡ ಅನೇಕ ಕ್ಷೇತ್ರಗಳಿಗೆ ಹೋಗಿ ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ತನ್ನ ಬಾಲ್ಯ ಹೇಗಿತ್ತು, ಯಾವ ರೀತಿಯಾಗಿ ನಾನು ಈ ಒಂದು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟೆ, ನಾನು ಕೆಲಸ ಮಾಡಬೇಕಾಗಿರೋದೇನು, ಜನರ ಸೇವೆಯನ್ನು ಹೇಗೆ ಮಾಡಬೇಕು, ಕನಸುಗಳೇನು, ಆಶಯಗಳೇನು ಅನ್ನೋದನ್ನು ನಮ್ಮ ಜೊತೆ ಇಷ್ಟೊತ್ತು ಹಂಚಿಕೊಂಡಿದ್ದಾರೆ. ಇದು ಇವತ್ತಿನ ನಮ್ಮ ನಾಯಕಿ ವಿತ್ ಅಂಜಲಿ ನಿಂಬಾಳ್ಕರ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. Thank you.